ಇದು ಕೂಡ ಗ್ಯಾಲನ್ಸ್ ಇದು ಗ್ಯಾಲನ್ಸ್ ಅವ್ರದ್ದು. ಸೊ ಇದು ಬಂದು 10,000 ಬೀಳ್ತಾ ಇದೆ ಸರ್. ಇದು 37,000 37,000 ಹತ್ತು ಸಾವಿರ ಕೊಡ್ತಾ ಇದ್ದೀರಾ? ಸೊ ಇದು 14 ಪ್ಲೇಟ್ ಇದು. ಅದಕ್ಕಿಂತ ದೊಡ್ಡದಲ್ವಾ ಸರ್ ಇದು? ಹೌದು ಸರ್. ವೀಕ್ಷಕರೇ, 14 ಪ್ಲೇಟ್ ಸೆಟ್ಟಿಂಗ್ಸ್ ನೋಡಿ ಇಲ್ಲಿ ಹೆಂಗಿದೆ, 10,000 ರೂಪಾಯಿಗೆ. ಲಾಸ್ಟ್ ಟೈಮು ನಾವು 59,500 ಮಾಡಿದ್ದು, ಇನ್ನೂ ಕಮ್ಮಿ ಮಾಡಿದ್ದು, 2,000 ರೂಪಾಯಿ ರೆಡ್ಯೂಸ್ ಮಾಡಿದ್ವಿ. ಓಹ್, ಸೂಪರ್ ಆಗಿದೆ. ಆ್ಯಂಡ್ ವೀಕ್ಷಕರೇ, ಇಲ್ಲಿ ನೋಡಿ, ಇದು ಓಪನ್ಗಿಂತ ಮುಂಚೆ ಇಲ್ಲಿ ವಾಟರ್ ಡಿಸ್ಪೆನ್ಸರು. ವೀಕ್ಷಕರೇ, ನಿಮಗೆ ಇಲ್ಲಿ ನೀರು ಬೇಕು ಅಂತಂತಂದರೆ ಇಲ್ಲಿಂದಲೇ ನೀರನ್ನು ನೀವು ಇಲ್ಲಿ ತೊಗೊಬೋದು. ಆ್ಯಂಡ್ ಓಪನ್ ಮಾಡಿ ಸರ್ ಇದನ್ನು, ತೋರಿಸ್ಬಿಡೋಣ ಹೆಂಗಿರುತ್ತೆ. ಡಬಲ್ ಡೋರ್ ಅಂತ ಹೇಳ್ಬಿಟ್ಟು ಸೈಡ್ ಬೈ ಸೈಡ್ ಅಂತ ಹೇಳ್ತಾರೆ ವೀಕ್ಷಕರೇ. ಈ ಕಡೆ ಎಲ್ಲ ನಿಮಗೆ ಕಂಪ್ಲೀಟ್ ಫ್ರೀಜರ್ ಬರುತ್ತೆ, ಆ್ಯಂಡ್ ಈ ಕಡೆ ಎಲ್ಲ ನಿಮಗೆ ಕಂಪ್ಲೀಟ್ ಆಗಿ ರೆಫ್ರಿಜರೇಟರ್ ಬರುತ್ತೆ. ನೀವು ಮಕ್ಕಳ ಆಟದ ಸಾಮಾನಿಗೆ ಬಂತಂದರೆ ಇಲ್ಲೊಂದು ನೋಡಿ, ಮಿನಿ ಪವರ್ ಜೆ ಸಿ ಬಿ ಅವೈಲೇಬಲ್ ಇದೆ, 8,400. ಬ್ಯಾಟ್ರಿ ಆಪರೇಟೆಡು, ವಿತ್ ಮ್ಯೂಸಿಕ್ ಬರುತ್ತೆ, ವಿತ್ ಕಂಟ್ರೋಲ್ ಬರುತ್ತೆ, ಕಂಟ್ರೋಲ್ಸ್ ಎಲ್ಲ ಇಲ್ಲೇ ಬರುತ್ತೆ ಅಂತ ಹೇಳ್ಬೋದು. ಇದು ನಿಮಗೆ 8,500 ಅವೈಲೇಬಲ್ ಇದೆ ವೀಕ್ಷಕರೇ. ಸರ್, 80% ಅಂತಂದ್ರೆ ಏನು, 2,000 ರೂಪಾಯಿನ ಸರ್ ಇದಕ್ಕೆ? ಸರ್, ಇಲ್ಲಿ MRP ರೇಟ್ ಆಲ್ರೆಡಿ ಮೆನ್ಷನ್ ಆಗಿರುತ್ತೆ, 10,000 ಇದೆ. 10,000 ಇರೋದು ನಿಮಗೆ 2,000 ರೂಪಾಯಿ ಸಿಗ್ತಾ ಇದೆ. 10,000 ಇರೋದು 2,000 ಕೊಡ್ತಾ ಇದ್ದೀರಾ? ಎಸ್ ಸರ್, ಹೌದು ಸರ್. ಇಷ್ಟು ದೊಡ್ಡದು? ಹೌದು ಹೌದು ಸರ್. ಸ್ಯಾನ್ಸಿ ಟಿವಿ ಅವೈಲೇಬಲ್ ಇದೆ, ಪ್ರೈಸ್ ಏನ್ ಸರ್ ಸ್ಯಾನ್ಸಿ ಇಷ್ಟು ದೊಡ್ಡದು? ಸರ್, ಇದು ಬಂದು MRP ಬಂದು 73 ಇದೆ. ನಮ್ಮ ಶೋರೂಮ್ ಅಲ್ಲಿ ಇದು 42,000 ಇದೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕ್ಕೋರ ಬಂದಿನ ಒಂದು ಹೊಸ ಅವ್ರ ಜೊತೆ, ಒಂದು ಹೊಸ ಅಪ್ಲಯನ್ಸಸ್ ಇನ್ಫಾರ್ಮೇಶನ್ ಜೊತೆ. ಅಪ್ಲಯನ್ಸಸ್ ಅಂದರೆ ಇದು ಓಪನ್ ಬಾಕ್ಸ್ ಅಪ್ಲಯನ್ಸಸ್. ಹೌದು ವೀಕ್ಷಕರೇ, ಕನ್ನಡಕ್ಕೋರ ಚಾನಲಲ್ಲಿ ರಾಶಿ 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 ಅಪ್ಲಯನ್ಸಸ್ಗಳು ಬರ್ತಾನೆ ಇರುತ್ತೆ ಅಂತ ಹೇಳ್ಬೋದು. ಅದು ಕೂಡ ಕೈಗೆಟುಕುವ ದರದಲ್ಲಿ. ಫ್ರಿಜ್ ಬೇಕಾ, ವಾಷಿಂಗ್ ಮೆಷಿನ್ ಬೇಕಾ, ಟಿವಿ ಬೇಕಾ, ಎಲ್ಲದೂ ಕೂಡ ಅತಿ ಕಡಿಮೆ ದರದಲ್ಲಿ ಇರುತ್ತೆ. ಇದು ಹೇಗೆ ಸಾಧ್ಯ ಅಂತಂತಂದರೆ, ನಾನು ಕೆಲವೊಂದು ಸತಿ ನ್ಯೂ ಅಪ್ಲಯನ್ಸಸ್ಸನ್ನು ತೋರಿಸಿದ್ರೆ, ಕೆಲವೊಂದು ಸತಿ ಓಪನ್ ಬಾಕ್ಸ್ ಅಪ್ಲಯನ್ಸಸ್ಸನ್ನು ತೋರಿಸ್ತಾ ಇರ್ತೀನಿ. ಏನು ಓಪನ್ ಬಾಕ್ಸ್ ಅಪ್ಲಯನ್ಸಸ್ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಕೆಲವೊಂದು ಇ ಕಾಮರ್ಸಲ್ಲಿ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ, ಈ ರೀತಿ ಕೆಲವೊಂದು ಅಪ್ಲಯನ್ಸಸ್ಗಳನ್ನು ಆರ್ಡರ್ ಮಾಡ್ತಾರೆ. ಯಾವಾಗ ಆರ್ಡರ್ ಮಾಡ್ತಾರೆ, ತವ್ರ ಮನೆಗೆ ರೀಚ್ ಆಗುತ್ತೆ, ಬಟ್ ಅವ್ರಿಗೆ ಅದು ಇಷ್ಟ ಆಗೋದಿಲ್ಲ, ಅಥವಾ ಏನೋ ಕಾರಣಗಳಿಂದ ಅದು ವಾಪಸ್ ರಿಟರ್ನ್ ಹೋಗುತ್ತೆ. ಓಕೆ, ಯಾವುದೇ ಕಾರಣಕ್ಕೂ ಇದು ಯೂಸ್ ಆಗಿರೋದಿಲ್ಲ, ಜಸ್ಟ್ ಇದರ ಒಂದು ಬಾಕ್ಸ್ ಓಪನ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಯಾವುದೇ ರೀತಿ ಯೂಸ್ ಆಗೋದಾಗಲಿ, ರೀಫರ್ಬಿಶ್ಡ್ ಆಗಲಿ, ನಥಿಂಗ್, ಏನೂ ಇಲ್ಲ. ಇದು ವಾಪಸ್ ಇ ಕಾಮರ್ಸ್ಗೆ ಹೋಗೋ ಸಮಯದಲ್ಲಿ ಏನಾಗುತ್ತೆ ಅಂತಂದರೆ, ಕೆಲವೊಂದು ಸ್ಕ್ರ್ಯಾಚ್ಗಳು, ಕೆಲವೊಂದು ಚಿಕ್ಕ ಪುಟ್ಟ ಡ್ಯಾಮೇಜಸ್ಗಳು ಇಲ್ಲಿ ಆಗೇ ಆಗುತ್ತೆ. ಡ್ಯಾಮೇಜಸ್ ಅನ್ನೋಕ್ಕಿಂತ ಚಿಕ್ಕ ಪುಟ್ಟ ಡೆಂಟ್ ಅಂತ ಹೇಳ್ಬೋದು. ಡ್ಯಾಮೇಜಸ್ ಏನೂ ಆಗೋದಿಲ್ಲ, ಸ್ಕ್ರ್ಯಾಚಸ್ಗಳು, ಒಂದು ಚಿಕ್ಕ ಪುಟ್ಟ ಡೆಂಟ್ಗಳು ಇದರಲ್ಲಿ ಆಗುತ್ತೆ ವೀಕ್ಷಕರೇ. ಅದೇ ಕಾರಣಕ್ಕೆ ಇದನ್ನು ಏನು ಈ ಓಪನ್ ಬಾಕ್ಸ್ ಔಟ್ಲೆಟ್ಗಳಿರ್ತವೆ ಇಲ್ಲಿ ಕಳಿಸಲಾಗುತ್ತೆ. ಆ್ಯಂಡ್ ಇಲ್ಲಿ up to 80% ಡಿಸ್ಕೌಂಟನ್ನು ಮಾಡಿ ಇದನ್ನು ಸೇಲ್ ಮಾಡಲಾಗುತ್ತೆ ವೀಕ್ಷಕರೇ. ಬ್ರ್ಯಾಂಡ್ ನ್ಯೂ ಪೀಸೇ, ಬಟ್ ಅದೇನಾಗುತ್ತೆ ಅಂದರೆ ಚಿಕ್ಕ ಪುಟ್ಟ ಸ್ಕ್ರ್ಯಾಚಸ್ ಇರುತ್ತೆ, ಚಿಕ್ಕ ಪುಟ್ಟ ಡೆಂಟ್ ಇರುತ್ತೆ. 40-50,000 ಇರುವಂತಹ ವಾಷಿಂಗ್ ಮೆಷಿನ್ಗಳು 20-25,000 ಸಿಗುತ್ತೆ. ಏನು 60-70,000 ಇರುವಂತಹ ಫ್ರಿಜ್ಗಳು ನಿಮಗೆ 10-50,000 ಸಿಗುತ್ತೆ ಅಂತ ಹೇಳ್ಬೋದು. 30-40,000 ಇರುವಂತಹ ಫ್ರಿಜ್ಗಳು 20-25,000 ಸಿಗುತ್ತೆ, ಇನ್ನು ಕಮ್ಮಿಗೆ ಸಿಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಟಾಪ್ ಲೋಡ್ ವಾಷಿಂಗ್ ಮೆಷಿನ್ಗಳು ಕೇವಲ 10,000 ಕೂಡ ನಿಮಗೆ ಇಲ್ಲಿ ಪ್ರಾರಂಭ ಆಗಿರುವಂಥದ್ದು, ಇನ್ನು ಕಮ್ಮಿಗೂ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಓವರಾಲ್ ಆಗಿ ಹೇಳಬೇಕು ಅಂತಂದರೆ, ಓಪನ್ ಬಾಕ್ಸ್ ಅಂತಂತಂದರೆ ಬ್ರ್ಯಾಂಡ್ ನೀವೇನೆ, ಓಕೆನೆ. ಆದರೆ ಕೆಲವೊಂದು ಸ್ಕ್ರ್ಯಾಚಸ್ಗಳು, ಕೆಲವೊಂದು ಡೆಂಟ್ಗಳು ಇರುವಂಥದ್ದು, ಯಾವುದೇ ಕಾರಣಕ್ಕೂ ಯೂಸ್ಡ್ ಅಲ್ಲ, ರೀಫರ್ಬಿಶ್ಡ್ ಅಲ್ಲ. ಆ್ಯಂಡ್ ಇದ್ರ ಬಗ್ಗೆ ಜಾಸ್ತಿ ನಾವು ಯಾವತ್ತೂ ವೀಡಿಯೋ ಮಾಡುವಂಥದ್ದು ದ ಡಿಸ್ಕೌಂಟ್ ರಿಟೇಲ್ ಸ್ಟೋರ್. ಹೌದು, ಇವಾಗ ಡಿಸ್ಕೌಂಟ್ ರಿಟೇಲ್ ಸ್ಟೋರು 2 ಬ್ರಾಂಚಸ್ಗಳು ಅವೈಲೇಬಲ್ ಇದೆ. ಒಂದು ರಾಜಾಜಿನಗರದಲ್ಲಿ, ಯಾರು ಆ ಕಡೆ ಇದ್ದೀರಾ ನಮ್ಮ ಕಡೆ ಇದ್ದೀರಾ ಅವ್ರಿಗೆ, ಆ್ಯಂಡ್ ಯಾರು ಎಲೆಕ್ಟ್ರಾನಿಕ್ ಸಿಟಿ ಚಂದಾಪುರ ಕಡೆ ಇದ್ದೀರಾ ಅವ್ರಿಗೆ ಹೆಬ್ಬಗೋಡಿಯಲ್ಲಿರುವಂತಹ ಬ್ರಾಂಚಸ್. ಸೊ ಎರಡೂ ಕಡೆ ನಾನು ರೆಗ್ಯುಲರ್ ಆಗಿ ವೀಡಿಯೋ ಮಾಡ್ತಾನೆ ಇರ್ತೀನಿ, 15-20 ದಿನಕ್ಕೊಂದು ಸತಿ ಹೋಗ್ತಾನೆ ಇರ್ತೀವಿ, ಕಂಪ್ಲೀಟ್ ಸ್ಟಾಕ್ಸ್ ಬರ್ತಾನೆ ಇರುತ್ತೆ, ವೀಡಿಯೋ ಮಾಡ್ತಾನೆ ಇರ್ತೀವಿ. ಸೊ ಇವತ್ತು ಹೆಬ್ಬಗೋಡಿಲಿ ಇದ್ದೀನಿ, ಯಾಕಂತಂದ್ರೆ ಇವತ್ತು ಇಲ್ಲಿ ಸ್ಟಾಕ್ಸ್ ಇದೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ಸುರೇಶ್ ಸರ್ ಕೂಡ ಇದ್ದಾರೆ, ಕರಣ ಸರ್ನ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ. ಸರ್ ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ. ನೀವು ಯಾವಾಗಲೂ ಬರ್ತಾ ಇರಬೇಕು, ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೊಳ್ಳೆ ಪ್ರಾಡಕ್ಟ್ಗಳನ್ನು ತೋರಿಸ್ತಾ ಇರಬೇಕು. ಮೊದಲೇ ಒಂದೇ ಕ್ವಶನ್ ಕೇಳೋದು, ನಾನು ನಿಮಗೆ ಜಾಸ್ತಿ ಏನು ಕೇಳೋದಿಲ್ಲ. ಈ ಶೋರೂಮ್ ಎಕ್ಸಾಕ್ಟ್ ಆಗಿ ಎಲ್ಲಿ ಬರುತ್ತೆ ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ಸರ್, ಇದು ಹೆಬ್ಬಗೋಡಿ ಪೊಲೀಸ್ ಸ್ಟೇಷನಿಂದ ನೀವು ಬಲಗಡೆಗೆ ತೊಗೊಂಡು ಒಂದು 200 ಹೆಜ್ಜೆಯಲ್ಲಿ ನಿಮಗೆ MRP ಬಾರ್ ಅಂತ ಅದ್ರ ಆಪೋಸಿಟಲ್ಲೇ ನಾವು ಡಿಸ್ಕೌಂಟ್
ನಮ್ಮ ಕಂಪ್ನಿ ಇದೆ. ಡಿಸ್ಕೌಂಟ್ ಡೀಟೇಲ್ ಎದುರುಗಡೆ ಬರುತ್ತೆ. ಸೊ ತುಂಬಾ ಹತ್ರ ಇದೆ ಅಂತ ಹೇಳ್ಬೋದು. ಅಂಡ್ ಮೇನ್ ಆಗಿ ನಾನು ನಿಮಗೆ ಲೊಕೇಶನ್ ಅನ್ನ ಕೊಟ್ಟಿರ್ತೀನಿ, ಹೆಬ್ಬಗೋಡಿದು ಕೊಟ್ಟಿರ್ತೀನಿ, ರಾಜಾಜಿನಗರದು ಕೊಟ್ಟಿರ್ತೀನಿ. ಲೊಕೇಶನ್ ಹಾಕೊಂಡು ಈಸಿಯಾಗಿ ಹೋಗಬಹುದು. ಸರ್, ಇಲ್ಲಿ ಏನೇನು ಐಟಮ್ ಸಿಗುತ್ತೆ ಸರ್ ನಿಮಗೆ? ಸರ್, ನಿಮಗೆ ಹೋಮ್ ಅಪ್ಲೈನ್ಸಸ್ ಇಂದ ಹಿಡಿದು ಟಿವಿ, ವಾಷಿಂಗ್ ಮಿಷಿನ್, ನೀವು ಹೇಗಿದ್ರು ನೋಡ್ತಾ ಇದ್ದೀರಾ ವಿಡಿಯೋಸಲ್ಲಿ, ನೀವು ವೀಕ್ಷಕ ನೀವು ಎಲ್ಲನೂ ನೋಡ್ತಾ ಇದ್ದೀರಾ. ಫ್ಯಾನಿಂದ ಹಿಡ್ದು ಮಿಕ್ಸರ್ ಗ್ರೈಂಡರಿಂದ ಹಿಡ್ದು ತವಾಯಿಂದ ಹಿಡ್ದು ಕೀಬೋರ್ಡಿಂದ ಹಿಡ್ದು ಸೊ ಸೂಟ್ ಕೇಸ್ ಮಾಡ್ತಾ ಇದ್ದೀವಿ. ಈಗ ಹೊಸ ಹೊಸ ಬ್ರ್ಯಾಂಡ್ಸ್ ಹಂಗೆ ಇನ್ಕ್ಲೂಡ್ ಮಾಡ್ತಾ ಇದ್ದೀವಿ. ಸೊ ನಿಮಗೆ ಪ್ರತಿಯೊಂದು ಸಿಗುತ್ತೆ ಅಂತ ಹೇಳ್ಬೋದು. ಹೇಳ್ಬೋದು, ಅದಿಲ್ಲ ಇದಿಲ್ಲ ಅಂತ ಇಲ್ಲ. ಈವನ್ ಗಿಟಾರು, ಕೀಬೋರ್ಡು, ಓವನ್ನು, ಸೈಕಲ್ಲು, ಆಟ ಸಾಮಾನು, ಇದು ಸೂಟ್ ಕೇಸು, ಇನ್ನೂ ಏನೇನೋ ಇದೆ ಅಂತ ಹೇಳ್ಬೋದು. ಇದನ್ನು ನಾವು ಹೇಳೋಕ್ಕಿಂತ ನಮ್ಮ ಸರ್ ಜೊತೆ ಓಡಾಡೋಣ, ಅವರೇ ನಮಗೆ ತೋರಿಸ್ಕೊಡ್ತಾರೆ. ಸರ್, ಎಲ್ಲ ನೋಡ್ಕೊಂಬಂದ್ಬಿಡೋಣ. ಹಾಗಾದರೆ ವೀಕ್ಷಕರೇ, ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಯಾಕಂತಂದರೆ ಇಲ್ಲಿ ಅಪ್ ಟು 80% ಡಿಸ್ಕೌಂಟ್ ಇರುತ್ತೆ. ಸರ್, ಒಂದೇ ಒಂದು ಓಕೆನ ಮುಂಚೆ ಈ ಶೋರೂಮ್ದು ಟೈಮಿಂಗ್ಸ್ ಏನಿರುತ್ತೆ ಸ್ವಲ್ಪ ಹೇಳಿ ಸರ್. ಸರ್, ಇದು 10:30 ಈವ್ನಿಂಗ್ 10:00 ವರೆಗೂ ಇರುತ್ತೆ ಸರ್. ಡೇಟು ಎವ್ರಿಡೇ? ಎವ್ರಿಡೇ, ಎವ್ರಿಡೇ, ನೋ ಹಾಲಿಡೇ ಸರ್. ರಜನೇ ಇಲ್ಲ? ರಜನೇ ಇಲ್ಲ. ಓಕೆ, ಫೈನ್. ಸೊ ವರ್ಷದ 365 ದಿನ ಓಪನ್ ಇರುತ್ತೆ, ಯಾವಾಗ ಬೇಕಾದ್ರೂ ಬರ್ಬೋದು. ಸೊ ಸುರೇಶ್ ಅವ್ರ ಜೊತೆ ಹೋಗೋಣ. ರಾಶಿ ರಾಶಿ ಐಟಮ್ಸ್ಗಳಿದೆ ಇದರಲ್ಲಿ, ಎಲ್ಲದೂ ಹೇಳೋಕ್ಕಾಗಲ್ಲ, ಕೆಲವೊಂದು ಅಡ್ಡನ ಹಾಗೆ ನೋಡ್ಕೊಂಡು ನೋಡ್ಕೊಂಡು ಮಾತಾಡ್ಕೊಂಡು ಹೋಗ್ಬಿಡೋಣ. ಬನ್ನಿ ವೀಕ್ಷಕರೇ. ಸರ್, ಬನ್ನಿ ಹೋಗ್ಬಿಡೋಣ. ಸರ್, ಮೊದಲನೇದಾಗಿ ಏನು ನೋಡ್ತಾ ಇದ್ದೀವಿ? ಬನ್ನಿ ಸರ್, ಇದು ಸೂಟ್ ಕೇಸಸ್, ಇದೆಲ್ಲ ಬ್ರ್ಯಾಂಡ್ಸು, ಅಮೆರಿಕನ್ ಬ್ರ್ಯಾಂಡ್ಸ್ ಇದು. ಸೊ ಇದೆಲ್ಲ ಬಂದು 80% ಆಫ್ ಅಲ್ಲಿ ಇದೆ. ಸರ್, 80% ಅಂತಂದ್ರೆ ಏನು? 2,000 ರೂಪಾಯಿನ ಸರ್ ಇದಕ್ಕೆ? ಸರ್, ಇಲ್ಲಿ MRP ರೇಟ್ ಆಲ್ರೆಡಿ ಮೆನ್ಷನ್ ಆಗಿರುತ್ತೆ. 10,000 ಇದೆ. 10,000 ಇರೋದು ನಿಮ್ಗೆ 2,000 ರೂಪಾಯಿ ಸಿಗ್ತಾ ಇದೆ. 10,000 ಹಿಡಿದು 2,000 ಕೊಡ್ತಾ ಇದ್ದೀರಾ? ಎಸ್ ಸರ್, ಹೌದು ಸರ್. ಇಷ್ಟು ದುಡ್ದು? ಹೌದು ಹೌದು. ಸಖತ್ತಾಗಿದೆ ವೀಕ್ಷಕರೇ. ನೀವೇನಾದ್ರು ಟ್ರಿಪ್ ಹೋಗ್ಬೇಕು ಅಂತ ಇದ್ದೀರಾ ಅಂತಂದ್ರೆ ಡೆಫಿನೆಟ್ಲಿ ನೋಡಿ, ಹಾರ್ಡ್ ಕೇಸ್ ಸೂಟ್ ಕೇಸ್ಗಳು ತುಂಬಾ ಚೆನ್ನಾಗಿದೆ. ಸರ್ ಹೇಳ್ದಂಗೆ ಇವೆಲ್ಲ ಅಮೆರಿಕನ್ ಬೇಸ್ಡ್ ಕಂಪ್ನಿಗಳದ್ದು, ಕಲರ್ ಫುಲ್ ಆಗಿದೆ ಅಂತ ಹೇಳ್ಬೋದು. 2,000 ಫ್ಲಾಟ್ ಆಗಿ ಅಲ್ವಾ? ಬನ್ನಿ ಸರ್, ಈ ಕಡೆ ನೋಡೋಣ. ಈ ಕಡೆ ಏನೇನಿದೆ ಸರ್ ಇಲ್ಲಿ? ಇಲ್ಲಿ ನೋಡಿ ಸರ್, ಫ್ರೀಜರ್ ಇದೆ, ಡೀಪ್ ಫ್ರೀಜರು, ಎಸ್, ಟೇಬಲ್ ಫ್ಯಾನ್ಸ್ ಇದೆ, ಬ್ಲೂ ಸ್ಟಾರ್ ಅವ್ರದ್ದು ಡೀಪ್ ಫ್ರೀಜರು. ಸೊ ವೀಕ್ಷಕರೇ, ಇದನ್ನು ಕೂಡ ನೀವು ಬೈ ಮಾಡ್ಬೋದು, ಕೇವಲ 15,000 ರೂಪಾಯಿಗೆ ಅಲ್ವಾ ಸರ್ ಇದು? ಹೌದು ಸರ್. ಟೇಬಲ್ ಫ್ಯಾನ್ಸ್ ಸಿಗುತ್ತೆ. ಈ ಕಡೆ ಏನೇನಿದೆ ಸರ್? ಕೀಬೋರ್ಡ್ಸ್ ಇದೆ. ಸೊ ವೀಕ್ಷಕರೇ, ಇಲ್ಲಿ ಗಿಟಾರ್ ಇದೆ, ಆ್ಯಂಡ್ ಇದು OTG ಅಲ್ವಾ ಸರ್ ಇದು? OTG ಸರ್. ಇದು OTG ಇದೆ, ಆ್ಯಂಡ್ ರೂಮ್ ಹೀಟರ್ ಇದೆ, ಆ್ಯಂಡ್ ಟೋಸ್ಟರ್ ಇದೆ, ತವಾ ಇದೆ, ಏನು ಬೇಕು ನಿಮಗೆ ಪ್ರತಿಯೊಂದು ಕೂಡ ಅವೈಲೇಬಲ್ ಇದೆ. ಆ್ಯಂಡ್ ಚಿಕ್ಕ ಮಕ್ಕಳದ್ದು ಸ್ಕೂಟರ್ಗಳು ವೀಕ್ಷಕರೇ ಇವೆಲ್ಲವೂ ಕೂಡ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಸರ್, ಈ ಕಡೆ ಹೋಗ್ಬಿಡೋಣ, ಇವಾಗ ಮೇನ್ ಸೆಕ್ಷನ್ಗೆ ಬಂದ್ಬಿಡೋಣ. ಓಕೆ ಸರ್, ಈ ಕಡೆ ಏನು ನೋಡ್ತಾ ಇದ್ದೀವಿ? ಫಸ್ಟ್ ಯಾವ್ದು ನೋಡ್ತಾ ಇದ್ದೀವಿ? ಟಿವಿ ನೋಡೋಣ. ಫಸ್ಟ್ ಟಿವಿ ನೋಡ್ಬಿಡೋಣ. ಬನ್ನಿ ಸರ್, ಈ ಕಡೆಯಿಂದ ತೋರಿಸ್ಕೊಂಡು ಹೋಗ್ಬಿಡಿ. ಇಲ್ಲಿ ಒಂದು ಟಿವಿ ಇಟ್ಟಿದ್ರೆ ಕೆಳಗಡೆ ಯಾವುದು ಸರ್ ಇದು ಎಷ್ಟಾಗುತ್ತೆ? ಸರ್, ಇದು ಬಂದು ಸ್ಯಾಮ್ಸಂಗ್ದು. ಸೊ ಇದು ನೋಡಿ, ಇದು 49 ಇಂಚ್ದು. ಇದು 1,00,000 ಪ್ರೈಸ್ ಇರೋದು, 61,500 ಇದೆ. 1,00,000 61,000 ಕೊಡ್ತಾ ಇದ್ದೀರಾ? ಆ್ಯಂಡ್ ಹಂಗೆ ಮೇಲೆ ಬಂದ್ಬಿಡೋಣ ಸರ್. ಇಲ್ಲಿ ಟಾಪ್ ಅಲ್ಲಿ ಹೋದ್ರೆ ಮೈಕ್ರೋಮ್ಯಾಕ್ಸ್ ಇದೆ. ಮೈಕ್ರೋಮ್ಯಾಕ್ಸ್ದು ಹಾಗೆ ನೋಡಿ, ಅದು 17,000 ರೂಪಾಯಿ ಇದೆ. 43,000 ವೀಕ್ಷಕರು, ಇದು 17,500 ಕೊಡ್ತಾ ಇದ್ದಾರೆ. ಈ ಕಡೆ ಬಂತಂದ್ರೆ ಕ್ಲೌಡ್ ವಾಕರು, ಇದು 32,000 ಇದೆ. ಇದು 15,000 ಕೊಡ್ತಾ ಇದ್ದಾರೆ. 50% ಆಫ್ ಇದೆ. ಆಫ್ ಇದೆ. ಮೋಟ್ರೋಲಾ ಅವ್ರದ್ದು ಎಷ್ಟು ಸರ್ ಇದು? ಇದು 23,000. 23,000 ಕೊಡ್ತಾ ಇದ್ದೀರಾ? ಓಕೆ. ಸೊ ವೀಕ್ಷಕರೇ, ಟಿವಿಗಳೆಲ್ಲ ಬೇಕು ಅಂತಂದ್ರೆ ಎಲ್ಲ ಬ್ರ್ಯಾಂಡ್ದು ಕೂಡ ಅವೈಲೇಬಲ್ ಇರುತ್ತೆ. ಮೇಲ್ಗಡೆ ಇರೋದು LG ಹೇಳಿ ಸರ್. ಇದು LG ಬನ್ನಿ ನೋಡಿ ಸರ್, 65,000 ಇದೆ. ಸೊ 55,000, 20% ಫ್ಲಾಟ್ ಆಫ್ ಇದೆ. ಫ್ಲಾಟ್ ಆಫ್ ಕೊಡ್ತಾ ಇದ್ದಾರೆ. ಆ್ಯಂಡ್ ಈ ಕಡೆ ಬಂತಂತಂದ್ರೆ ಇದು ಯಾವ ಸರ್? 18,000 ಕೇವಲ ಮಾರ್ಕ್ ಯು. ಫ್ಲಿಪ್ಕಾರ್ಟ್ ಅವ್ರದಲ್ವಾ ಇದು? ಎಸ್ ಸರ್, ಫ್ಲಿಪ್. ಮೇಲ್ಗಡೆ ಇರೋದು ನೋಕಿಯಾ, ನೋಕಿಯಾದವ್ರದು 32 ಇಂಚ್ದು. 14,000. ಸೂಪರ್ ಸರ್. ಈ ಕಡೆ ಬಂದ್ರೆ ಮೋಟರ್ ದೊಡ್ಡದಿದೆ ಸರ್ ಇದು? ಎಷ್ಟು ಸರ್ ಪ್ರೈಸ್ ಏನಿದ್ರೆ? ಇದು ನೋಡಿ ಸರ್, 30,000 ರೂಪಾಯಿಗೆ ಆಫರ್ ಮಾಡ್ತಾ ಇದೀವಿ. 41% ಫ್ಲಾಟ್ ಆಫ್ ಕೊಡ್ತಾ ಇದೀವಿ. 50 ಇಂಚು ತುಂಬಾ ದೊಡ್ಡದು ವೀಕ್ಷಕರ. 50 ಇಂಚ್ದು 30,000 ರೂಪಾಯಿಗೆ ಸಿಗ್ತಾ ಇದೆ. ಅಂಡ್ ಈ ಕಡೆ ಕೆಳಗಡೆ ಬಂದ್ರೆ ರಿಯಲ್ಮಿ ಸರ್. ರಿಯಲ್ಮಿ 55 ಇಂಚ್, 33,000. ತುಂಬಾ ದೊಡ್ಡದಿದೆ ವೀಕ್ಷಕರೇ. ಅಂಡ್ ನೋಕಿಯಾ ದೊಡ್ಡ ಟಿವಿ ಬೇಕು, ಅದು ಕೂಡ ಅವೈಲೇಬಲ್ ಇದೆ. ಅಂಡ್ ಕೆಳಗಡೆ ಬಂದ್ರೆ ಇಲ್ಲೂ ಒಂದು ಸ್ಯಾಮ್ಸಂಗ್ ಟಿವಿ ಅವೈಲೇಬಲ್ ಇದೆ. ಪ್ರೈಸ್ ಏನ್ ಸರ್ ಸ್ಯಾಮ್ಸಂಗ್ ಇಷ್ಟು ದೊಡ್ಡದು? ಸರ್, ಇದು ಬಂದು MRP ಬಂದು 73 ಇದೆ. ನಮ್ಮ ಶೋರೂಮ್ ಅಲ್ಲಿ ಇದು 42,000 ಇದೆ. 42,000 ಕೊಡ್ತಾ ಇದ್ದೀರಾ ಅಲ್ವಾ? ಸರಿ ಸರ್, ಮುಂದೆ ಆಮೇಲೆ ಹೋಗೋಣ. ಈ ಕಡೆ ಮ್ಯೂಸಿಕ್ ಸಿಸ್ಟಮ್ಗಳು ಅವೈಲೇಬಲ್ ಇದೆ ವಿತ್ ಸ್ಪೀಕರು, ಬ್ಲೂಟೂತ್ ಎಲ್ಲ ಇದೆ ವೀಕ್ಷಕರೇ. 9,000 FND ಅವ್ರದ್ದು. ಆ್ಯಂಡ್ ಈ ಕಡೆ ಇರೋದೆ JBL ಅವ್ರದ್ದು. ಇನ್ನು ಮುಂದೆ ಹೋಗ್ಬಿಡೋಣ, ಇದು ಕೂಡ JBL ಅವ್ರದ್ದು. ಆ್ಯಂಡ್ ಈ ಕಡೆ ಬಂತಂದರೆ ಇದು ಯಾವ ಕಂಪನಿ? ಸೋನಿ. ಇದು ಸೋನಿ ಅವ್ರದ್ದು. ಆ್ಯಂಡ್ ಇದು ಕೂಡ ಸೋನಿ ಅವ್ರದ್ದು. ಇದು ಫಿಲಿಪ್ಸ್ ಅವ್ರದ್ದು. ನೋಡಿ, ಇಲ್ಲೊಂದಿದೆ 4,400 ಜುಕ್ ರಾಕರ್ ಅಂತ. ಇದು 6,000 ರೂಪಾಯಿ ಇದೆ. ಆ್ಯಂಡ್ ಈ ಕಡೆ ಬಂತಂತಂದರೆ ಥಾಮ್ಸನ್ ಅವ್ರದ್ದು, ಮೋಟರ್ ಅಲ್ಲ ಅವ್ರದ್ದು. ಎಲ್ಲದೂ ಕೂಡ ಊಫರು, ಜೊತೆಯಲ್ಲಿ ಬ್ಲೂಟೂತ್,
ಇದು ಕೂಡ ಸಿಗ್ತಾ ಇದೆ. ಸರ್, ಇವಾಗ ಒಂಚೂರು ಇದು ತೋರಿಸ್ಬಿಡೋಣ. ನೆಕ್ಸ್ಟ್ ವಾಷಿಂಗ್ ಮಷಿನ್ಗೆ ಹೋಗ್ಬಿಡೋಣ. ಫಸ್ಟ್ ಫ್ರಂಟ್ ಲೋಡ್ ವಾಷಿಂಗ್ ಮಷಿನ್ ತೋರಿಸ್ಬಿಡ್ತೀರಿ ವೀಕ್ಷಕರೇ. ಸರ್, ಬ್ರ್ಯಾಂಡ್ ಹೇಳಿ, ರೇಟ್ ಹೇಳ್ತಾ ಹೋಗ್ಬಿಡಿ. ಹಾಗೆ ಮೋಟೋರ್ಲ 10.5 kg ಇದು. ಹಾಂ ಹಾಂ. ಸೊ ಇದು 58,000 ಇದೆ. ಸೊ 58% ಆಫ್, 24,000 ರೂಪಾಯಿಗೆ ಕೊಡ್ತಾ ಇದ್ದಾರೆ. ಇದರಲ್ಲಿ ನಿಮಗೆ 20-60% ವರೆಗೂ ಆಫ್ ಇದೆ ಸರ್. 20-60% ಐ ಫಾಲ್ಕಾನ್ ಇದೆ, ಐ ಫಾಲ್ಕಾನ್ ಇದೆ, ಹೈಯರ್ ಇದೆ. ಹೈಯರ್ ಎಷ್ಟು ಸರ್ ಓನ್ಲಿ? ಸರ್, ಇದು 18,500. 18,500 ಇದೆ. ಐ ಎಫ್ ಇದೆ ವೀಕ್ಷಕರೇ, ಐ ಎಫ್ ಇದು ನಿಮಗೆ 23,000. ಮೋಟ್ರೋಲ್ ಅವ್ರದ್ದು 18,500. ಆ್ಯಂಡ್ ಈ ಕಡೆ ಬಂದರೆ ಐ ಎಫ್ ಬಿ 21,000. ಇಲ್ಲಿ ವೈಟ್ ವಾಷಿಂಗ್ಟನ್ ಅಂತ ಹೇಳ್ಬಿಟ್ಟು ಇದು 21,000. ಆ್ಯಂಡ್ ಈ ಕಡೆ ಬಂದರೆ ಮೋಟ್ರೋಲ ಅವ್ರದ್ದು 25,000. ಆ್ಯಂಡ್ ಈ ಕಡೆ ಬಂತಂದರೆ ಸ್ಯಾಮ್ಸಂಗ್ದು 20,000. ಸರ್, ಚೆನ್ನಾಗಿರುತ್ತೆ ಸರ್ ಸ್ಯಾಮ್ಸಂಗ್ದೆಲ್ಲ? ಚೆನ್ನ ಸೂಪರ್ ನೀಟಾಗಿರುತ್ತೆ ಇದು, ಎಲ್ಲ ಚೆನ್ನಾಗಿರುತ್ತೆ ಸರ್. ಯಾವ ಬ್ರ್ಯಾಂಡೂ ನೀವು ಇದು ಮಾಡೋಂಗಿಲ್ಲ, ಏನು ಇದೇ ಇಲ್ಲ, ಎಲ್ಲ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತೀರ. ಚೆನ್ನಾಗಿರುತ್ತೆ ವೀಕ್ಷಕರೇ. 10.5 kg ಮೋಟ್ರೋಲ ಅವ್ರದ್ದು. ಆ್ಯಂಡ್ ಬಾಶ್ ಅವ್ರದ್ದು, ಬಾಶ್ ಅವ್ರು ತುಂಬ ಫೇಮಸ್ ಅಲ್ವಾ ಸರ್ ಇದು ವಾಷಿಂಗ್ ಮಷೀನ್ ಎಲ್ಲ? ಸೊ ವೀಕ್ಷಕರೇ, ಬಾಸ್ ಅವ್ರದ್ದು 28,000. ಆ್ಯಂಡ್ ಈ ಕಡೆ ಬಂದರೆ ಐ ಎಫ್ ಬಿ ಅವ್ರದ್ದು 25,000. ಸೊ ಇವೆಲ್ಲವೂ ಕೂಡ ಫ್ರಂಟ್ ಲೋಡ್ ವಾಷಿಂಗ್ ಮಷೀನು. ಈ ಕಡೆ ಬಂದರೆ ಟಾಪ್ ಲೋಡ್ ವಾಷಿಂಗ್ ಮಷೀನ್ಗಳು ನಿಮಗೆ 12,000. ಯಾವ ಕಂಪ್ನಿ ಸರ್ ಇದು? ಸ್ಯಾನ್ಸು. 7.2 kg. ಆ್ಯಂಡ್ ಈ ಕಡೆ ಬಂತಂತಂದರೆ ಇದು ಯಾವುದು ಸರ್ ಕಂಪ್ನಿ? ಯಾವುದು ಸರ್? ರಿಯಲ್ಮಿ. ರಿಯಲ್ಮಿ 13,000. ಆ್ಯಂಡ್ ಈ ಕಡೆ ಬಂತಂದರೆ ಇದು ರಿಯಲ್ಮಿನಾ ಸರ್ ಇದು? ಹೌದು ಸರ್. 11,000. ಆ್ಯಂಡ್ ಈ ಕಡೆ ಬಂದರೆ ಸ್ಯಾಮ್ಸಂಗು. ಸ್ಯಾಮ್ಸಂಗ್ ಎಷ್ಟು ಸರ್ ಇದು? ಸ್ಯಾಮ್ಸಂಗ್ ಬಂದು ಇದು ನೋಡಿ ಸರ್, ಇಲ್ಲಿ ಹಾಕಿದ್ರೆ 14,400. 14,400. ಸೊ ವೀಕ್ಷಕರೇ, ನಿಮ್ಗೆ ಆವಾಗಲೇ ಹೇಳಿದೆ ನಾನು, ಚಿಕ್ಕ ಪುಟ್ಟ ಡೆಂಟ್ ಇರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಇಲ್ಲಿ ಸ್ಲೈಟಾಗಿ ಡೆಂಟ್ ಇದೆ, ಇದೇ ಕಾರಣಕ್ಕೆ ಇದನ್ನು ಓಪನ್ ಬಾಕ್ಸ್ ಅಂತ ಹೇಳ್ತಾರೆ. ಇದು ಬಿಟ್ಟರೆ ಯಾವುದೇ ರೀತಿ ಯೂಸೇಜ್ ಗೀಸೇಜ್ ಏನೂ ಆಗಿರಲ್ಲ, ನೀಟ್ ಕಂಡೀಷನ್ ಇಲ್ಲಿರುತ್ತೆ ಅಂತ ಹೇಳ್ಬೋದು. ಇದ್ಯಾವುದು ಸರ್ ಇದು? ಎಲ್ ಜಿ ಕಂಪ್ನಿ ಸರ್. ಹಾಂ, ರೇಟ್ ಎಷ್ಟು ಸರ್ ಇದ್ರದ್ದು? 14,000. 14,000 ರೂಪಾಯಿ ಆಗುತ್ತೆ. ಆ್ಯಂಡ್ ಈ ಕಡೆ ಬಂತಂದರೆ ಮತ್ತೆ ರಿಯಲ್ಮಿ, ಆವಾಗಲೇ ತೋರಿಸಿದ್ರು ಸರ್ ನಮಗೆ. ಈ ಕಡೆ ಬಂದರೆ ಇನ್ನೊಂದು ಸ್ಯಾಮ್ಸಂಗು, ಇನ್ನೊಂದು ಸ್ಯಾಮ್ಸಂಗು, ಈ ಕಡೆನೂ ಕೂಡ ಸ್ಯಾಮ್ಸಂಗ್ಸ್ ಅವೈಲೇಬಲ್ ಇದೆ. ಸೊ ಇದ್ಯಾವ ಕಂಪ್ನಿ ಸರ್? ವರ್ಲ್ಪೂಲ್ ಕಂಪ್ನಿ ಅವ್ರದ್ದು. ವರ್ಲ್ಪೂಲ್ ಕಂಪ್ನಿ ಅವ್ರದ್ದು ತುಂಬ ಚೆನ್ನಾಗಿರುತ್ತೆ ವೀಕ್ಷಕರೇ. ಆ್ಯಂಡ್ ಈ ಕಡೆ ಬಂತಂದರೆ ಅಗೇನ್ ಸ್ಯಾಮ್ಸಂಗು, ಆ್ಯಂಡ್ ಅಗೇನ್ ಮತ್ತೊಂದು ಸ್ಯಾಮ್ಸಂಗು. ಸೊ ಈ ಕಡೆನೂ ಕೂಡ ಒಂದಿಷ್ಟು ಟಾಪ್ ಲೋಡ್ಗಳನ್ನು ಇಟ್ಬಿಟ್ಟಿದ್ದಾರೆ ಸರ್. ಇದನ್ನು ಹೇಳಿ ಸರ್, ಇದು ಇದ್ಯಾವ್ದು ಸರ್ ಇದು? ಇದು ಐ ಎಫ್ ಬಿ ಮಾಡೆಲ್. ಐ ಎಫ್ ಬಿ ಮಾಡೆಲ್ಲು ಓಪನ್ ಮಾಡಿ ಸರ್. ಇದನ್ನು ಒಂಚೂರು ಡಿಫ್ರೆಂಟ್ ಆಗಿದೆ ಒಂದು ಸ್ವಲ್ಪ ನೋಡೋದಕ್ಕೆ. ಹಾಂ, ಸೊ ವೀಕ್ಷಕರೇ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಕಡೆ ಬಂತಂತಂದರೆ ಇದು ಐ ಎಫ್ ಬಿನೇನಾ ಸರ್ ಇದು? ಐ ಎಫ್ ಬಿ. ರೇಟ್ ನೋಡಿ, ರೇಟ್ ಹೇಳಿ ಸರ್. ಹಾಗೆ ಸರ್, ಇದು 20,490. ಸೊ ಇದು ಬಂದು 14,500. ಹಾಂ, 15,000 ರೂಪಾಯಿಗೆ ಕೊಡ್ತಾ ಇದ್ದಾರೆ. ಈ ಕಡೆ ಬಂದರೆ ಸ್ಯಾಮ್ಸಂಗು, ಆಲ್ಮೋಸ್ಟ್ ಎಲ್ಲ ಕಡೆ ನೋಡಿದ್ರಲ್ವಾ ಅದೇ ಇಲ್ಲಿ ಇರುವಂಥದ್ದು. ಆ್ಯಂಡ್ ಈ ಕಡೆ ಬಂದರೆ ಎರಡು ವರ್ಲ್ಪೂಲ್ ಅವೈಲೇಬಲ್ ಇದೆ. ಆ್ಯಂಡ್ ಈ ಕಡೆ ಬಂದರೆ ಇವೆಲ್ಲ ಏನು ಸರ್ ಇದು? ಇಲ್ಲಿ ಸ್ವಲ್ಪ ಹೇಳಿ ಸರ್ ನಮಗೆ. ಇದೆಲ್ಲ ಗೀಸರ್. ಹಾಂ, ಇವೆಲ್ಲ ಗೀಸರ್ ಅಲ್ವಾ? ಹೌದು ಸರ್. ದೊಡ್ಡದಾದು ಹೌದು. ಇದೆಲ್ಲ 50% ಆಫ್ ಅಲ್ಲಿ ಇದೆ ಸರ್. 50% ಆಫ್ ಇದರಲ್ಲಿ. ಸೊ ವೀಕ್ಷಕರೇ, ಉಷಾ ಇರ್ಬೋದು ಮೇಲ್ಗಡೆ ನೋಡಿ ಸರ್. ಇದು ಇದಿಷ್ಟು 25 liter ಇರ್ಬೋದು ಸರ್ ಇದು? ಎಸ್ ಸರ್, ಇದೆ ಸರ್. ಹಾಂ ನೋಡಿ, 4,800 ರೂಪಾಯಿ ವೀಕ್ಷಕರೇ 25 liter. ಆ್ಯಂಡ್ ಈ ಕಡೆ ಬಂದರೆ ಉಷಾ ಇದೆ. ಆ್ಯಂಡ್ ಈ ಕಡೆ ಬಂತಂದರೆ ಇದು ಫ್ಲಿಪ್ಕಾರ್ಟ್ ಅವ್ರದ್ದು ಅಲ್ವಾ ಸರ್ ಇದು? ಫ್ಲಿಪ್ಕಾರ್ಟ್ ಬ್ರ್ಯಾಂಡ್ ಸರ್. ಫ್ಲಿಪ್ಕಾರ್ಟ್ ಬ್ರ್ಯಾಂಡು. ಇದು ಏವೋಸ್ಮಿತ್. ಏವೋಸ್ಮಿತ್. ಗೀಸರ್ ಏನ ಸರ್ ಇದು? ಇದು ಗೀಸರ್. ಇಷ್ಟು ಉದ್ದ ಇದೆ? ಹೌದು ಸರ್. ಓಕೆ, ಸೂಪರ್ ಆಗಿ ಬಂದಿರುವಂಥದ್ದು ಮಾಡೆಲ್ ಅಂತ ಹೇಳ್ಬೋದು. ಸೊ ವೀಕ್ಷಕರೇ, ಈ ಕಡೆ ಬಂದರೆ ಚಿಮ್ಮಿಗಳು. ಈಚ್ ಕೆಳಗಡೆ ಇರೋದು ಎಷ್ಟು ಸರ್ ಪ್ರೈಸು ಸರ್? ಇದು 13,000. 13,000 ಆಗುತ್ತೆ. ಸೊ ಮೇಲ್ಗಡೆ ಕೂಡ ಒಂದು ನಿಮಗೆ ಕುಚಿನ ಅವ್ರ ಕಂಪನಿ ಅವ್ರದ್ದು ಅವೈಲೇಬಲ್ ಇದೆ. ನೆಕ್ಸ್ಟ್ ಪ್ರೈಸ್ ನೋಡ್ಬಿಡೋಣ. ಯಾವ ಕಂಪನಿ ಅವ್ರದ್ದು ಸರ್ ಇದು? ಬ್ರ್ಯಾಂಡ್ ನೋಡಿ ಸರ್ ಇದು. ಹಾಂ ಹಾಂ. 33,500 ಇದೆ. ಓಕೆ. 20,900 ಇದೆ. 900ಗೆ ಕೊಡ್ತಾ ಇದ್ದಾರೆ ವೀಕ್ಷಕರೇ. ಹೈಯರ್ ಅವ್ರದ್ದು ತುಂಬ ದೊಡ್ಡದು. ನೀವು ಅಂದ್ಕೊಂಡಿದ್ರೆ ಯೂಸ್ಡ್ ಗೀಸರ್ ಅಂದರೆ ಏನೂ ಇಲ್ಲ, ತುಂಬ ಫ್ರೆಶ್ ಪೀಸ್ ಇರುತ್ತೆ ನೋಡಿ. ಇಲ್ಲಿ ಕೆಳಗಡೆ ನಿಮಗೆ ಫ್ರೀಸರ್ ಬರುವಂಥದ್ದು. ಓಕೆ, ನೆಕ್ಸ್ಟು ಸರ್. ಹಾಗೆ ಬನ್ನಿ ಸರ್. ಹಾಂ, ಸ್ಯಾಮ್ಸಂಗ್ ನೋಡಿ ಸರ್ ಇದು. ಓಕೆ, ಇದು ಬಂದು ಈಗ 345 liter ನೋಡಿ. ಇದು 44,500 ಇದೆ. 31,800. 31,000ಕ್ಕೆ ಕೊಡ್ತಾ ಇದ್ದೀರಾ ಈ ಕಡೆ ದುಡ್ಡು? ಎಸ್ ಸರ್, ಡಬಲ್ ಡೋರ್ದು, ರಿಯಲ್ಮಿ ಟೆಕ್ ಲೈಫ್ದು. ಸೊ ಇದು ಬಂದು ನಿಮ್ದು 1 lakh ಹತ್ತತ್ರ ಆಗುತ್ತೆ ಎಂ ಆರ್ ಪಿ ರೇಟು. ಸರಿ, ಇದು 57,500. 50% ಆಫ್ ಆ? ಹೌದು, ಲಾಸ್ಟ್ ಟೈಮು ನಾವು 59,500 ಮಾಡಿದ್ದು. ಇನ್ನೂ ಕಮ್ಮಿ ಮಾಡಿ, 2,000 ರೂಪಾಯಿ ರೆಡ್ಯೂಸ್ ಮಾಡಿದ್ವಿ. ಓ, ಸೂಪರ್ ಆಗಿದೆ. ಆ್ಯಂಡ್ ವೀಕ್ಷಕರೇ, ಇಲ್ಲಿ ನೋಡಿ, ಇದು ಓಪನ್ಗಿಂತ ಮುಂಚೆ ಇಲ್ಲಿ ವಾಟರ್ ಡಿಸ್ಪೆನ್ಸರು ವೀಕ್ಷಕರೇ. ನಿಮಗೆ ಇಲ್ಲಿ ನೀರು ಬೇಕು ಅಂತಂತಂದರೆ ಇಲ್ಲಿಂದಲೇ ನೀರನ್ನು ನೀವು ಇಲ್ಲಿ ತೊಗೊಬೋದು. ಆ್ಯಂಡ್ ಓಪನ್ ಮಾಡಿ ಸರ್ ಇದನ್ನು. ಸೊ ತೋರಿಸ್ಬಿಡೋಣ ಹೆಂಗಿರುತ್ತೆ ಡಬಲ್ ಡೋರ್ ಅಂತ ಹೇಳ್ಬಿಟ್ಟು. ಸೈಡ್ ಬೈ ಸೈಡ್ ಅಂತ ಹೇಳ್ತಾರೆ ವೀಕ್ಷಕರೇ. ಈ ಕಡೆ ಎಲ್ಲ ನಿಮಗೆ ಕಂಪ್ಲೀಟ್ ಫ್ರೀಜರ್ ಬರುತ್ತೆ. ಆ್ಯಂಡ್ ಈ ಕಡೆ ಎಲ್ಲ ನಿಮಗೆ ಕಂಪ್ಲೀಟ್ ಆಗಿ ರೆಫ್ರಿಜರೇಟರ್ ಬರುತ್ತೆ. ಆ್ಯಂಡ್ ಡೋರಲ್ಲೂ ಕೂಡ ಪ್ಲೆಂಟಿ ಸ್ಟೋರೇಜ್ ಇದೆ ಅಂತ ಹೇಳ್ಬೋದು. ಸೊ ವೀಕ್ಷಕರೇ ನೋಡ್ತಾ ಇದ್ರೆ ಕೇವಲ 57,000. ಹೊರಗಡೆ ಆದರೆ 1 lakh ಇದೆ ಅಲ್ವಾ ಸರ್ ಇದನ್ನು? 1 lakh ಪ್ರೈಸ್ ಇದೆ. ಸೊ ವೀಕ್ಷಕರೇ, ಈ ಕಡೆ ಬಂದರೆ ಮೋಟೋರೋಲಾ ಅವ್ರದ್ದು ಸೇಮ್ ದೊಡ್ಡದೊಂದಿದೆ ಸರ್. ಜಸ್ಟ್ ಓಪನ್ ಮಾಡಿ ತೋರಿಸಿ ಸರ್ ಇದು. ಹಾಂ,
ನೋಡಿ ವೀಕ್ಷಕರ ಎಷ್ಟು ದೊಡ್ಡ ಫ್ರಿಡ್ಜ್ ಅಂತ ಹೇಳ್ಬೋದು. ಸರ್ ಪ್ರೈಸ್ ಏನ್ ಸರ್ ಇದರದ್ದು? ಇದು ಪ್ರೈಸ್ ಬಂದು ನಿಮ್ಗೆ 51,500 51,500 ಸ್ಕ್ರಾಚಸ್ ಬಂದು ಇದು ಒಂದೇ ಸರ್. ಇದಿಷ್ಟೇನಾ? ನೋಡಿ ವೀಕ್ಷಕರೇ ಇದಿಷ್ಟು ಭಾಗ ಸ್ಕ್ರಾಚ್ ಇದೆ, ಇದೊಂದೇ ಕಾರಣಕ್ಕೆ ಹತ್ತತ್ರ 80,000 ಇರುವಂತದ್ದು 51,000 ಕೊಡ್ತಾ ಇದ್ದಾರೆ. ಈ ಕಡೆ ಮಾರ್ಕ್ಯೂ, ಮಾರ್ಕ್ಯೂ 64,000 36,000 ಇದೆ. ಮಾರ್ಕ್ಯೂ 36,000 ಕೊಡ್ತಾ ಇದ್ದೀರಾ? ಓಪನ್ ಮಾಡಿ ಸರ್, ಇದನ್ನ ಒಂದ್ಸತಿ ತೋರಿಸ್ಬಿಡೋಣ ವೀಕ್ಷಕರಿಗೆ. ವೀಕ್ಷಕರೇ 36,000 ಯಾರು ನಿಮ್ಗೆ ಸೈಡ್ ಬೈ ಸೈಡ್ ಫ್ರಿಡ್ಜ್ ಅನ್ನ ಕೊಡ್ತಾರೆ, ಇಲ್ಲಿ ನಿಮ್ಗೆ ಡಿಸ್ಕೌಂಟ್ ರಿಟೇಲ್ ಸ್ಟೋರ್ ಅಲ್ಲಿ ಅವೈಲೇಬಲ್ ಇದೆ. ಅಂಡ್ ಈ ಕಡೆ ಬಂತಂತಂದ್ರೆ ಸ್ಯಾಮ್ಸಂಗ್ ಇದೆ ಸರ್. ಸ್ಯಾಮ್ಸಂಗ್ 33,000 ಬನ್ನಿ ಸರ್, ಹಂಗೆ ಟಕ ಟಕ್ ಹೇಳ್ಕೊಂಡು ಹೋಗ್ಬಿಡೋಣ. 29,000 ನೆಕ್ಸ್ಟ್ ಸರ್ ಸ್ಯಾಮ್ಸಂಗ್. ಓಕೆ ನೆಕ್ಸ್ಟ್ 30,000 ಸರ್ ಇದು. ಓಕೆ ನೆಕ್ಸ್ಟ್ ಓಪನ್ ಮಾಡಿ ತೋರಿಸ್ಕೊಂಡು ಮಾಡಿ ಸರ್, ಓಪನ್ ಮಾಡಿ ಸರ್. ಇದು 32,000 ಅಲ್ವಾ ಇದು? ಸೊ ವೀಕ್ಷಕರೇ ಮೇಲ್ಗಡೆ ಫ್ರೀಸರು ಇಷ್ಟು ದೊಡ್ಡದಾಗಿದೆ ನೋಡಿ, ಇದು ಕಂಡೀಷನ್ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಸರ್, ಹಾಗೆ ನೀವು ಮುಂದಕ್ಕೆ ಹೋದ್ರೆ ಎಲ್ ಜಿ ಸಿಗುತ್ತೆ. ಎಲ್ ಜಿ ಅವ್ರದ್ದಿದೆ. ಪ್ರೈಸ್ ಹೇಳಿ ಸರ್ ಎಲ್ ಜಿ ಅವ್ರು ತುಂಬಾ ಜನ ಕೇಳ್ತಾ ಇರ್ತಾರೆ. ಎಲ್ ಜಿ ಬಂದು 33,000 ಸರ್. 33,000 ಇನ್ನೊಂದು ಎಲ್ ಜಿದಿದೆ. ಇದು ಇದು ಬಂದು 36,000. 36,000 ನೆಕ್ಸ್ಟ್ ಇದು ಹೈಯರ್ ಬ್ರ್ಯಾಂಡ್, ಇದು ಕೂಡ ನೋಡಿ ಸರ್ 28,500. 28,000 ತುಂಬಾ ಚೆನ್ನಾಗಿದೆ ವೀಕ್ಷಕರೇ. ಸೊ ಲಾಸ್ಟ್ ಟೈಮ್ ಕೂಡ ನಿಮ್ಗೆ ರೇಟ್ ಚೇಂಜ್ ಆಗಿರೋದು ಇಲ್ಲಿ ನೋಡಿ, ಎಕ್ಸ್ಟ್ರಾ ಡಿಸ್ಕೌಂಟ್ 2,000 ರೂಪಾಯಿ ಕೊಡ್ತಾರೆ. ಸೂಪರ್ ವಾಲ್ ಪೋಲ್ 23,000. ನೆಕ್ಸ್ಟ್ ಸ್ಯಾಮ್ಸಂಗ್ ಅವ್ರದ್ದು 29,500. ಈ ಕಡೆ ಬಂದ್ರೆ ಇನ್ನೊಂದು ಸ್ಯಾಮ್ಸಂಗ್ ಪಿನ್ ಕೂಲಿಂಗ್. ಎಸ್ ಪಿನ್ ಕೂಲಿಂಗ್ ಇದು 31,350 ಆಗುತ್ತೆ. 350 ಆಗುತ್ತೆ. 31,000 ಆಗುತ್ತೆ. ಇದು ಇನ್ನೊಂದು ಇದು ದೊಡ್ಡದು ಸರ್, ಇದು ತುಂಬಾ ಹೆವಿ. ಎಷ್ಟು ಲೀಟರ್ ಇದು? 415 liter ಸರ್. 415 liter. ಕಾಸ್ಟ್ ಹೇಳ್ಬಿಡಿ ಸರ್. ಹಾಗೆ ಕಾಸ್ಟ್ ಬಂದು ಇದು ಬಂದು ಜಾಸ್ತಿ ಏನಿಲ್ಲ ಸರ್, 39,600. 39,000 ಹೊರಗಡೆ ವೀಕ್ಷಕರ ತಗೊಬೇಕು ಅಂದ್ರೆ ನಿಮ್ಗೆ 55,000 ಆಗುತ್ತೆ ಸರ್. ಹೇಳಿದಂಗೆ 39,000 ಆಗುತ್ತೆ. ಇದನ್ನ ಓಪನ್ ಮಾಡಿ ತೋರಿಸ್ಬಿಡಿ ಸರ್ ಇದು, ಯಾಕಂದ್ರೆ ತುಂಬಾ ದೊಡ್ಡದಾಗಿದೆ. ಯಾರಾದರೂ ದೊಡ್ಡ ಫ್ಯಾಮಿಲಿ ಇದ್ದವ್ರಿಗೆ ಟ್ವಿನ್ ಕೂಲಿಂಗ್ ಸಿಗುತ್ತೆ. ಮೇಲ್ಗಡೆನೂ ಕೂಲಿಂಗ್ ಇರುತ್ತೆ, ಕೆಳಗಡೆನೂ ಕೂಲಿಂಗ್ ಇರುತ್ತೆ. ಆ್ಯಂಡ್ ಇದು ಕನ್ವರ್ಟೇಬಲ್ ಸಹಿತ ನೀವು ಇದನ್ನು ಮಾಡ್ಕೊಬೋದು. ಸೂಪರ್ ಸರ್, ನೆಕ್ಸ್ಟ್ ಹೋಗ್ಬಿಡೋಣ ಸರ್. ಹಾಗೆ ಈ ಕಡೆ ಬಂದರೆ ಎಲ್ ಜಿ ಅವ್ರದ್ದು ಪ್ರೈಸು, ಪ್ರೈಸ್ ಬಂದು ಇದು 33,900. 33,900 ವೀಕ್ಷಕರೇ ಇಲ್ಲಿಗೆ ಮುಗಿಯೋದಿಲ್ಲ. ಇವುಗಳ ಏನು ಡಿಸ್ಕೌಂಟ್ ರಿಟೇಲ್ ಸ್ಟೋರಲ್ಲಿ ಏನು ಸ್ಟಾಕ್ಸ್ಗಳು ತುಂಬಿ ತುಂಬಿ ಇರುತ್ತೆ ಅಂತ ಹೇಳ್ಬೋದು ಸರ್. ಹಂಗೆ ಟಕ್ 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 ಅಂತ ಹೇಳ್ಕೊಂಡು ಹೋಗ್ಬಿಡಿ ಸರ್. ನೋಡಿ ಸರ್, ಸ್ಯಾಮ್ಸಂಗ್, ಸ್ಯಾಮ್ಸಂಗ್ ಬ್ರ್ಯಾಂಡ್. ಇದು ಡಿಸೈನ್ ಫ್ಲವರ್ ಡಿಸೈನ್ ಇಷ್ಟೊತ್ತೆಲ್ಲ ಪ್ಲೇನ್ ನೋಡಿದ್ರಿ, ಇವಾಗ ಡಿಸೈನ್ ತೋರಿಸ್ತಾ ಇದಾರೆ ಸರ್. ಪ್ರೈಸ್ ಇದು ಬಂದು ನೋಡಿ ಸರ್, 21,300. 21,000 ವೀಕ್ಷಕರೇ ಎಲ್ ಜಿ, ಅದು ಕೂಡ ವಿತ್ ಡಿಸೈನ್. ಲಾಕ್ ಸರ್ ಇದು? ಲಾಕ್ ಮಾಡ್ಬೋದಾ? ಮಕ್ಳಿಗೆ ಇದು ಮಾಡ್ತಾರೆ ಅಂತಂದ್ರೆ ಲಾಕ್ ಮಾಡ್ಬೋದು. ಅಂಡ್ ನೋಡಿ ಕನ್ವರ್ಟೇಬಲ್ ಇದು, ಫ್ರೀಸರು ರೆಫ್ರಿಜರೇಟರು ಎರಡು ತರ ಯೂಸ್ ಮಾಡ್ಬೋದು. ಅಂಡ್ ತುಂಬಾ ಜನ ಪ್ಲೇನ್ ಬೇಡ ಅವ್ರಿಗೆ, ಅದು ತುಂಬಾ ಚೆನ್ನಾಗಿರುತ್ತೆ. ಸರ್ ದುಡ್ದು ಹೇಳಿ ಸರ್. ಇದು ಇದು ನೋಡಿ ಸರ್, ಸ್ಯಾಮ್ಸಂಗ್ ಇದು 360 liters ಇದು ನೋಡಿ ಸರ್, 35,300 ಬರುತ್ತೆ. 35,000 ಇದೆ ಅಲ್ವಾ? ಸೂಪರ್. ಮುಂದೆ ಹೋಗ್ಬಿಡೋಣ ಸರ್, ಇಲ್ಲೊಂದಿಷ್ಟು ಇದೆ, ಇದನ್ನು ಹೇಳಿ ಸರ್. ಹಾಗೆ ಇದು ಬಂದು ಈಗ ಸ್ಮಾಲ್ ಫ್ಯಾಮಿಲೀಸ್ಗೆ 260 liters ಎಲ್ ಜಿ ಇದು 25,000. 25,000 ಮುಂದೆ ಹೋಗ್ಬಿಡೋಣ. ಎಲ್ ಜಿ ಸೇಮ್ ಅದೇ ಸೇಮ್ ಅಲ್ವಾ? ಇದು 260 liters ಇದೆ, ಇದು 25,000. ಈ ಕಡೆ ಬಂದು ಸ್ಯಾಮ್ಸಂಗ್, ಸ್ಯಾಮ್ಸಂಗ್ ಇದು 21,000 ವಿತ್ ಲಾಕ್ ಬರ್ತಾ ಇದೆ. ಕೆಲವೊಂದಕ್ಕೆ ಲಾಕ್ ಇದೆ, ಕೆಲವೊಂದಕ್ಕೆ ಲಾಕ್ ಇಲ್ಲ. ನೋಡಿ ಇನ್ನೊಂದು ಎಲ್ ಜಿ, ಪ್ರೈಸ್ ಹೇಳಿ ಸರ್ ಇದ್ರದ್ದು? ಇದು ಬಂದು 26,000. ಆ್ಯಂಡ್ ಈ ಕಡೆ ಬಂತಂದ್ರೆ ಒಂದು ಸ್ಯಾಮ್ಸಂಗ್ ಇದೆ 23,000. ಆ್ಯಂಡ್ ಫೈನಲ್ ಆಗಿ ಇಲ್ಲೊಂದು ಫ್ರಂಟ್ ಅಲ್ಲಿ ಇಟ್ಬಿಟ್ಟಿದ್ದೀರಾ, ಇದನ್ನೊಂದು ತೋರಿಸ್ಬಿಡೋಣ ಸರ್. ಇದು ಇದು MRP ಬಂದು ಈಗ 33,900 ಬೀಳುತ್ತೆ. ಇದು 33,000 ಇದು 310 liters. ಓಕೆ. ಅಂಡ್ ವೀಕ್ಷಕರೇ ಕಂಪ್ಲೀಟ್ ನೋಡಿ, ಎಲ್ಲ ಕಡೆ ವೈಟ್ ಇರುತ್ತೆ. ಸೊ ಇದು ಬ್ಲ್ಯಾಕ್ ಇದೆಯಲ್ಲ ಸರ್ ಒಳಗಡೆ ಎಲ್ಲ? ಫಸ್ಟ್ ಟೈಮ್ ನೋಡಿರೋ ಸರ್ ಒಂದು ಫ್ರಿಡ್ಜ್ ಒಳಗಡೆ ಫುಲ್ ಬ್ಲ್ಯಾಕ್ ಇರೋದು. ಸೊ ಇದು ಕಲೆ ಆಗೋದಿಲ್ಲ ಜಾಸ್ತಿ, ಗಲೀಜಾಗೋದಿಲ್ಲ ಅಲ್ವಾ? ಕ್ಲೀನಿಂಗ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಕ್ಲೋಸ್ ಮಾಡಿ ಸರ್. ಸರ್ ಆಮೇಲೆ ಹಾಗೆ ಇಲ್ಲಿ ಬರ್ತಾ ಇದ್ರೆ ಇಲ್ಲೊಂದು ರೋಬೋ ಬರ್ತಾ ಇದೆ, ಎಲ್ಲ ಕಡೆ ಕ್ಲೀನ್ ಮಾಡ್ತಾ ಇದೆ. ಸರ್ ಇದು ಯಾವ ಕಂಪನಿಯವ್ರದ್ದು? ಕಾಸ್ಟ್ ಏನಾಗುತ್ತೆ ಸರ್ ಇದ್ರದ್ದು? ಇದು ಸರ್ ಇದು 10,000 rupees ನಿಮ್ಗೆ ಬೀಳುತ್ತೆ ಸರ್. 10,000 rupees. ಸೊ MRP ಎಷ್ಟು ಇದೆ ಇದು? 22,000 ಇದೆ. ಇದು ನಮ್ಮ ಹತ್ರ ತಗೊಂಡ್ರೆ ಇದು 10,000 rupees. ಇದು 10,000 rupees ಕೊಡ್ತೀರಾ ನೀವು? ಸರ್ ಇದು ಏನೇನ್ ಮಾಡುತ್ತೆ? ಕ್ಲೀನಿಂಗ್ ಮಾಡತ್ತಲ್ವಾ? ಮಾಪ್ ಆಗತ್ತಾ? ಮಾಪ್ ಆಗತ್ತೆ ಸರ್, ಇದು ಮಾಪಿಂಗು ಮಾಡುತ್ತೆ, ಇದು ಕ್ಲೀನಿಂಗು ಮಾಡುತ್ತೆ. ಹೌದು ಸರ್. ಸೂಪರ್ ಸರ್. ಓಕೆ. ಸೊ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಫ್ರಂಟ್ ಲೋಡ್ ವಾಷಿಂಗ್ ಮಷಿನ್ ಗಳಿದೆ, ಟಕ 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 ಅಂತ ಹೇಳ್ಕೊಂಡು ಹೋಗ್ಬಿಡಿ ಸರ್. ಸ್ಯಾಮ್ಸಂಗ್ 7 kg ಸರ್. ಮತ್ತೆ ಇದು ಮೈಡ್ ಮೀಡಿಯಾದ ಇದು 22,000. 22,000. ನೆಕ್ಸ್ಟ್ ಸರ್,
ಆಕ್ವಾ ಎನರ್ಜಿ ಇದು ಇದು ಬಂದು ನೋಡಿ ಸರ್ 26,500 ಓಕೆ ಹಾಗೆ ಸ್ಯಾಮ್ಸಂಗ್ 28,000 ಇದೆ ಬಾಶ್ದು 22,000 ಇದೆ ಥಾಮ್ಸನ್ ಏನ್ ಸರ್ ಪ್ರೈಸ್ ಏನ್ ಸರ್ ಇದರದು 19,300 ಈ ಚಿಕ್ಕ ಇದನ್ನ ನಾನು ನಿಮ್ಗೆ ತೋರಿಸ್ಲೇಬೇಕು ತುಂಬಾ ಜನ ಫ್ರಂಟ್ ಲೋಡ್ ನಮ್ಗೆ 20,000 ಒಳಗಡೆ ಬೇಕು ಅಂತ ಹೇಳ್ತಾರೆ ಇದು ಓಪನ್ ಮಾಡಿ ನೋಡಿ ನೋಡಿ ಹೆಂಗಿದೆ ಚೆನ್ನಾಗಿದೆ ಕಂಡೀಷನ್ ಚೆನ್ನಾಗಿದೆ 19,300 ಸೊ ನೆಕ್ಸ್ಟ್ ಐ ಎಫ್ ಬಿ 49,500 ಇದೆ ಓಕೆ ನೆಕ್ಸ್ಟ್ ಹಾಗೆ ಎಲ್ ಜಿ ಇದೆ 25,000 ಇದೆ ಸೊ ಎಲ್ ಜಿ ವೀಕ್ಷಕರೇ ಡೈರೆಕ್ಟ್ ಡ್ರೈವ್ ಟೆಕ್ನಾಲಜಿ ಬರುತ್ತೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇವಾಗ ನಮ್ಮನೇಲೂ ಇದೆ ಯೂಸ್ ಮಾಡೋದು ಇದು ನಿಮಗೆ ಏನಿಲ್ಲ ಅಂದ್ರೆ 38,000 ಪಕ್ಕ ಇದೆ ಬಟ್ ಇದು 25,000 ಕೊಡ್ತಾ ಇದ್ದಾರೆ ಸರ್ ನೆಕ್ಸ್ಟ್ ಸ್ಯಾಮ್ಸಂಗ್ ಎಸ್ ಓಕೆ ಹಾಗೆ ಮುಂದೆ ಇಫ್ಲಾಕಾನ್ ಇದು 13,000 ಇದೆ ನೋಡಿ ಸರ್ ಇದು ಐಫಾಲ್ಕಾನ್ ದು 13,000 ಸೊ ವೀಕ್ಷಕರೇ 13,000 ಫ್ರಂಟ್ ಲೋಡ್ ವಾಷಿಂಗ್ ಮಷೀನ್ ಹೆಂಗೆ ನಂಬುತ್ತೀರಾ ಹೇಳಿ ಓಕೆ ಓಪನ್ ಮಾಡಿ ತೋರಿಸ್ಬಿಡೋಣ ತೋರಿಸ್ಬಿಡಿ ಸೊ ವೀಕ್ಷಕರೇ ನೋಡಿ ಡೈಮಂಡ್ ಡ್ರಮ್ ಎಲ್ಲ ಬರುತ್ತೆ ಇದರಲ್ಲಿ 13 ಯಾರಿಗೆ ನಮ್ಮ ಫ್ರಂಟ್ ಲೋಡ್ ಬೇಕೇ ಬೇಕು ಅಂತ ಹೇಳ್ತೀರಾ 13,000 ರೂಪಾಯಿಗೆ ಆರಾಮಾಗಿ ಸಿಗುತ್ತೆ ಓಕೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ಬಂದು IFB ಇದೆ ಇದು 20,000 20,000 ರೂಪಾಯಿ ಓಕೆ ಥಾಮ್ಸನ್ ಎಗೇನ್ 19,000 ಆವಾಗಲೇ ನೋಡ್ಕೊಂಬಂದ್ವಿ 19,300 ಓಕೆ ಈ ಕಡೆ ಇಲ್ಲಿ ಬಂದು ಮೋಟರ್ ಅಲ್ಲ ಅದು 29,200 29,000 ಈ ಕಡೆ ಬಂದ್ರೆ ಸ್ಯಾಮ್ಸಂಗ್ ಅಗೇನ್ ಥಾಮ್ಸನ್ 10 ಕೆಜಿ 16 ನಿಮ್ಗೆ ಹೊಸದೊಂದು ಥಾಮ್ಸನ್ ಸಿಗುತ್ತೆ ಈ ಕಡೆ ಬಂದ್ರೆ IFB ಇದೆ ಇದು 21,000 21,000 ಹಾಗೆ ಬಾಶ್ದು 22,000 ಬಾಶ್ದು 22,000 37% ಆಫ್ ಇದೆ ಓಕೆ ಈ ಕಡೆ ಸ್ಯಾಮ್ಸಂಗ್ ಸ್ಯಾಮ್ಸಂಗ್ 24,200 24,000 ಓಕೆ ಈ ಕಡೆ ಸ್ಯಾಮ್ಸಂಗ್ 19,700 ವೀಕ್ಷಕರೇ ಸ್ಯಾಮ್ಸಂಗ್ದು ಫ್ರಂಟ್ ಲೋಡ್ ಬೇಕು ನಮಗೆ ಅಂತ ಯಾರ್ಯಾರು ಕೇಳ್ತಾ ಇದ್ದೀರಾ 6 ಕೆಜಿ ಫ್ರಂಟ್ ಲೋಡು 19,900 ಆ್ಯಂಡ್ ಈ ಕಡೆ ಬಂದರೆ ಇದು ಬಂದರೆ LG ಇದು LG 29,000 29,100 ಹಾಗೆ ಸ್ಯಾಮ್ಸಂಗು 19,900 ಸರ್ ಇವಾಗ ಕೆಲವೊಂದು ಡಿಶ್ ವಾಷರ್ಗಳು ಕೂಡ ಇಲ್ಲಿ ಅವೈಲೇಬಲ್ ಇದೆ ಹೇಳಿ ಸರ್ ಯಾವ ಕಂಪ್ನಿ ಏನು ರೇಟ್ ಸರ್ IFB ಇದೆ ಹಾಂ 27,000 ಇದೆ 27,000 ಸೊ ವೀಕ್ಷಕರ ಡಿಶ್ ವಾಷರ್ಗಳು ನಿಮಗೆ 32,000 ಇದ್ದಿದ್ದನ್ನು 27,000 ಮಾಡಿದ್ದಾರೆ ಇದು ಹತ್ತತ್ರ 40,000 ಎಷ್ಟು ಪ್ಲೇಟ್ ಸೆಟ್ಟಿಂಗ್ ಸರ್ ಇದು 12 ಪ್ಲೇಟ್ ಸೆಟ್ಟಿಂಗ್ ಓಹೋ ವೀಕ್ಷಕರ 12 ಪ್ಲೇಟ್ ಸೆಟ್ಟಿಂಗ್ಸ್ ಯಾವ ಕಂಪನಿ ಅವ್ರದ್ದು ಸರ್ ಇದು LG ಬ್ರ್ಯಾಂಡ್ ಇದು LG ಬ್ರ್ಯಾಂಡ್ ಕಾಸ್ಟ್ ಏನಾಗುತ್ತೆ ಸೊ ಇದು ಬಂದು 37,000 ಆಗುತ್ತೆ ಆ್ಯಂಡ್ ಓಪನ್ ಮಾಡಿ ತೋರಿಸ್ಬಿಡೋಣ ವೀಕ್ಷಕರಿಗೆ ವೀಕ್ಷಕರೇ ನೋಡ್ಬೋದು ನೀಟಾಗಿದೆ ಓಕೆ ಈ ಕಡೆ ಬಂದ್ರೆ IFB ಇದು ಸರ್ ಕಾಸ್ಟ್ ಸರ್ ಇದ್ರದ್ದು ಇದು ಕಾಸ್ಟ್ ಬಂದು 28,500 ಈ ಕಡೆ ಬಂದ್ರೆ ಇದು ಕೂಡ ಗ್ಯಾಲನ್ಸ್ ಗ್ಯಾಲನ್ಸ್ ಅವ್ರದ್ದು ಸೊ ಇದು ಬಂದು 10,000 ಬೀಳ್ತಾ ಇದೆ ಸರ್ ಇದು 37,000 37,000 10,000 ಕೊಡ್ತಾ ಇದ್ದೀರಾ ಸೊ ಇದು 14 ಪ್ಲೇಟ್ ಇದು ಅದಕ್ಕಿಂತ ದೊಡ್ಡದಲ್ವಾ ಸರ್ ಇದು ಹೌದು ಸರ್ ವೀಕ್ಷಕರೇ 14 ಪ್ಲೇಟ್ ಸೆಟ್ಟಿಂಗ್ಸ್ ನೋಡಿ ಇಲ್ಲಿ ಹೆಂಗಿದೆ 10,000 ರೂಪಾಯಿಗೆ ಯಾರು ಕೊಡ್ತಾರೆ ನಿಮ್ಗೆ ಡಿಶ್ ವಾಷರ್ 10,000 ರೂಪಾಯಿಗೆ ಆ ರೇಟ್ಗೆ ಇದನ್ನ ಕೊಡ್ತಾ ಇದ್ದಾರೆ ವೀಕ್ಷಕರೇ ಸೊ ಆಗ್ಲೇ ನೀವು ನೋಡ್ದಂಗೆ ಸೂಟ್ ಕೇಸ್ಗಳಿದು ಇದರಲ್ಲಿ ಡಿಫ್ರೆಂಟ್ ಸೈಜಸ್ ಇದೆ ಇದೆಲ್ಲ MRP ರೇಟ್ ಮೇಲೆ ಅಪ್ ಟು 80% ಆಫ್ ಇದೆ ಒಂದೆಷ್ಟೇ ಆಗ್ಬೋದು MRP ಎಷ್ಟಿದೆ ಸರ್ ಇದು MRP ಬಂದು ಇದು ನೋಡಿ ಸರ್ 12,485 ಇದೆ ನಿಮಗೆ 20% ಅಂದ್ರೆ ಯು ವಿಲ್ ಗೆಟ್ ಅರೌಂಡ್ 3,000 ರೂಪಾಯಿಗೆಲ್ಲ ಸಿಗುತ್ತೆ 3,000 ರೂಪಾಯಿ ಸಿಗುತ್ತೆ ಇಷ್ಟು ದೊಡ್ಡದು ಸೊ ವೀಕ್ಷಕರೇ ನೋಡಿ ನೀವು ಸರ್ ಎದುರುಗಡೆ ಇಟ್ಟು ತೋರಿಸ್ಬಿಡ್ತೀನಿ ನಿಮಗೆ ಕಂಪ್ಯಾರಿಸನ್ ಮಾಡಿದ್ರೆ ನೋಡಿ ಸರ್ ಅದು ಆಲ್ಮೋಸ್ಟ್ ಈ ವೆಸ್ಟ್ ಲೆವೆಲ್ಗೆ ಬರ್ತಾ ಇದೆ ಇಷ್ಟು ದೊಡ್ಡದಾಗಿರುವಂಥದ್ದು ಇದು ಇದು 3,000 ರೂಪಾಯಿ ಒಂದು ಪೀಸ್ ಓಪನ್ ಮಾಡಿ ತೋರಿಸೋಣ ಸರ್ ಮಾಡ್ಬಿಡೋಣ ಸರ್ ಏನು ತೊಂದರೆ ಇಲ್ಲ ಒಂದು ಕ್ವಾಲಿಟಿನೂ ಕೂಡ ಚೆಕ್ ಮಾಡ್ದಂಗೆ ಆಯಿತು ಈ ಜಿಪ್ ಕೂಡ ನೋಡಿ ಎಷ್ಟು ನಾರ್ಮಲ್ ಸೂಟ್ ಗೇಸ್ಗಿಂತ ಪೂರ್ತಿ ಹೆವಿ ಸ್ಟ್ರಾಂಗ್ ಇದೆ ಹೆವಿ ಸ್ಟ್ರಾಂಗ್ ಇದೆ ಅಲ್ವಾ ಸರ್ ಇದು ಒಳ್ಳೆ ಓಹೋ ಇಡೀ ಫ್ಯಾಮಿಲಿನೇ ಇದರಲ್ಲಿ ಇದು ಮಾಡ್ಬೋದು ಸರ್ ಬಟ್ಟೆಗಳೆಲ್ಲ ಹಾಕ್ಬೋದು ಕಂಪ್ಲೀಟ್ ಆಗಿ ತುಂಬ ಚೆನ್ನಾಗಿದೆ ಸೂಪರ್ ಸರ್ ಇರಲಿ ಬಿಡಿ ಸರ್ ಬನ್ನಿ 2-3,000 ರೂಪಾಯಿಗೆ ಸಿಕ್ಬಿಡುತ್ತೆ ಅಲ್ವಾ ಇದು ವೀಕ್ಷಕರೇ 1,000 ಚಿಲ್ಲರೆಗೆ ನಿಮಗೆ ಚಿಕ್ಕದು ಸಿಕ್ಬಿಡುತ್ತೆ ಬೇರೆ ಬೇರೆ ರೇಟಲ್ಲಿ ಅವೈಲೇಬಲ್ ಇದೆ ಸರ್ ಇವಾಗ ಕೆಲವೊಂದು ಸ್ಮಾಲ್ ಅಪ್ಲೈನ್ಸಸ್ ಎಲ್ಲ ಹೇಳ್ಬಿಡೋಣ ಸರ್ ಈ ಕಡೆ ಬನ್ನಿ ಸರ್ ಈ ಕಡೆಯಿಂದ ಒಂದ್ ಕಡೆಯಿಂದ ಹೇಳ್ಕೊಂಡು ಹೋಗ್ಬಿಡೋಣ ಇಲ್ಲಿ ನೋಡ್ತಾ ಇದ್ರೆ ನೀವು ಕುಕ್ಕರ್ಸ್ಗಳೆಲ್ಲ ಇದೆ ಕುಕ್ಕರ್ಗಳಿದೆ ಕೊಂಬಿ ಪ್ಯಾಕ್ ಇದೆ ರೈಸ್ ಕುಕ್ಕರ್ಸ್ ಇದೆ ಇವೆಲ್ಲ ಪ್ರೀತಿ ಮಿಕ್ಸಿ ಪ್ರೀತಿ ಮಿಕ್ಸರ್ ಗ್ರೈಂಡರ್ ಇದೆ ಅಪ್ ಟು ಎಷ್ಟು ಪರ್ಸೆಂಟ್ ಆಫ್ ಸರ್ ಇದು MRP ಇದು ಕೂಡ 50% ಆಫ್ ಇದೆ 50% ಆಫ್ ಈ ಕಡೆ ಬಂದ್ಬಿಡೋಣ ಸರ್ ಹಾಗೆ ತೋರಿಸ್ತಾ ಬನ್ನಿ ಸೆಕ್ಷನ್ ವೈಸ್ ಹೇಳ್ತಾ ಏನೇನು ಸಿಗುತ್ತೆ ಇದೆಲ್ಲ ಕುಕ್ಕರ್ಸ್ ಇದೆ ಸರ್ ಇವೆಲ್ಲ ಓಕೆ ಸೊ ಇದ್ರಲ್ಲಿ ಕೊಂಬಿ ಪ್ಯಾಕ್ಸ್ ಇದೆ ಸಿಂಗಲ್ಸ್ ಇದೆ ರೈಸ್ ಕುಕ್ಕರ್ಸ್ಗಳು ಇದೆ ಸರ್ ಹಾಗೆ ಮುಂದಕ್ಕೆ ಬಂದ್ರೆ ಇಲ್ಲಿ ಕೆಟಲ್ಸ್ಗಳಿದಾವೆ ಕೆಟಲ್ಗಳಿದೆ ಈ ಕಡೆ ಬಂದ್ರೆ ಪ್ಯಾನ್ ಇದೆ ಪ್ಯಾನ್ ಇದೆ ತವಾಗಳಿದೆ ತವಾಗಳಿದೆ ಈ ಕಡೆ ಬಂದ್ರೆ ಹಾಗೆ ಮುಂದಕ್ಕೆ ಬಂದ್ರೆ ಗ್ಯಾಸ್ ಸ್ಟೌಗಳು ಇದೆ 2 ಬರ್ನಲ್ಸ್ 3 ಬರ್ನಲ್ಸ್ ಮತ್ತೆ 4 ಬರ್ನಲ್ಸ್ ಗ್ಯಾಸ್ ಸ್ಟೌಗಳು ಅವೈಲೇಬಲ್ ಇದೆ ಸ್ಟೌಗಳು ಅವೈಲೇಬಲ್ ಇದೆ ಓಕೆ
ಹಾಗೆ ಸೇಮ್ ತವಾಸ್ ಇದಾವೆ ಸೆಕ್ಷನ್ ಅಲ್ಲಿ. ಇನ್ನ ಮುಂದೆ ಬನ್ನಿ, ಮುಂದೆ ಬಂದ್ರೆ ನೋಡಿ ಸರ್ ಮಿಕ್ಸರ್ ಗ್ರೈಂಡರ್ಸ್ ಇದಾವೆ ನ್ಯೂ ಬ್ರ್ಯಾಂಡ್ಸ್. ಸರಿ, ಹಾಗೆ ಇಂಡಕ್ಷನ್ ಸ್ಟೋವ್, ಇಂಡಕ್ಷನ್ ಸ್ಟೋವ್ಗಳು ಇದಾವೆ ಸರ್. ಇಂಡಕ್ಷನ್ ಸ್ಟೋವ್ಗಳ? ಹೌದು ಸರ್, ಕಂಪ್ಲೀಟ್ ಆಗಿ ಇಂಡಕ್ಷನ್ ಸ್ಟೋವ್ಗಳು. ವೀಕ್ಷಕರ ಇಲ್ಲೂ ಕೂಡ ಇದೆ ಇಂಡಕ್ಷನ್ ಸ್ಟೋವ್, ನೋಡಿ ತೋರಿಸ್ಬಿಡ್ತೀನಿ. ಇಂಡಕ್ಷನ್ ಸ್ಟೋವ್, ಆಮೇಲೆ ಟೋಸ್ಟ್ ಮೇಕರು, ಆಮೇಲೆ ಜ್ಯೂಸರು. ಜ್ಯೂಸರು ಓಕೆ, ಈ ಕಡೆ ಬಂದ್ಬಿಡೋಣ. ಸೊ ಇಲ್ಲೂ ಕೂಡ ಅಷ್ಟೇ, ಮಿಕ್ಸರ್ಗಳ ಒಂದು ರಾಶಿನೇ ಇದೆ ಅಂತ ಹೇಳ್ಬೋದು. ಈ ಕಡೆ ಬಂದ್ಬಿಡೋಣ. ಬಾಕ್ಸ್ಡ್ ಅದು, ಇದು ಓಪನ್ ಆಗಿಟ್ಟಿದ್ವಿ. ಸೊ ಡಿಸ್ಪ್ಲೇಗೋಸ್ಕರ ಈ ಸೆಕ್ಷನ್ ಎಲ್ಲ ನಿಮ್ಗೆ ಡಿಸ್ಪ್ಲೇ ನೋಡಿ, ಡಿಸ್ಪ್ಲೇಗೋಸ್ಕರ ಮಾಡಿರುವಂಥದ್ದು. ಆ್ಯಂಡ್ ಈ ಕಡೆ ಬಂತಂದರೆ ಇದು ಓ ಟಿ ಜಿಸ್ ಇದೆ ನೋಡಿ ಸರ್. ಪ್ರೈಸ್ ಹೇಳ್ಬಿಡಿ ಸರ್ ಹಾಗೆ ನಮಗೆ. ಪ್ರೈಸಸ್ ನೋಡಿ ಸರ್, ಇದು 8,300 ಇದೆ, ಇಲ್ಲಿ 3,200 ಇದೆ. 3,200 ಗ್ಯಾಲನ್ಸ್ ಅಲ್ವಾ ಇದು? ಕೆಳಗಡೆ ಇದು ಉಷಾದ್ದು, ಉಷಾದ್ ಬಂದು ನೋಡಿ ಸರ್ ಇದು 7,900 ಇದೆ, 6,700 ಮಾಡಿದ್ವಿ. ಸರಿ ಸರ್, ಕೆಳಗಡೆ ಐಎಫ್ಬಿ ಇದೆ. ಆ್ಯಂಡ್ ವೀಕ್ಷಕರೇ ಈ ಕಡೆ ಬಂದರೆ ದೊಡ್ಡದಾಗಿರೋದೊಂದು ಇದೆ, ಇದು ಹೇಳ್ಬಿಡಿ ಸರ್ ಹಾಗೆ ಪ್ರೈಸ್ ಹೇಳ್ಬಿಡಿ ಸರ್. ಇದು ಸ್ಯಾಮ್ಸಂಗ್ದು ಎಮ್ ಆರ್ ಪಿ ಬಂದು 15,000 ಆಗುತ್ತೆ, ನಮ್ಮ ಪ್ರೈಸ್ ಬಂದು 9,000 ಆಗುತ್ತೆ. ಅಪ್ ಟು 40% ಆಫ್ ಇದೆ ವೀಕ್ಷಕರೇ. ಇದು ಸ್ಪೀಕರ್ ಇದು ನೋಡಿ ಸರ್, 10,000 ಇದು, 6,000 ಸಿಗ್ತಾ ಇದೆ. 6,000 ಕೊಡ್ತಾ ಇದ್ದಾರೆ ವೀಕ್ಷಕರ. ಕಂಪನಿ ಸೌಂಡ್ ಕೋರ್ ಕಂಪನಿ ಅವ್ರದ್ದು. ಆ್ಯಂಡ್ ಈ ಕಡೆ ಬಂದ್ರೆ ಇಲ್ ಮಾಡಿ ನೋಡಿ ಸರ್, ಇದು ಸ್ಪೀಕರ್ ನೋಡಿ ಸರ್, ಇದು ಬಾಶ್ ಕಂಪನಿ ಕಂಪನಿ. ಸೊ ನೀವು ನೋಡ್ತಾ ಇದಂಗ ಇಲ್ಲಿ ಎಮ್ ಆರ್ ಪಿ ರೇಟ್ ಬಂದು 39,000 ಇರೋದು, 22,000 22,000 ಕೊಡ್ತಾ ಇದ್ದೀರಾ ಅಲ್ವಾ. ಇಲ್ಲಿ ಸ್ಟೆಬಿಲೈಸರ್ ಕೂಡ ಅವೈಲೇಬಲ್ ಇದೆ, ಇದು ಬಂದು 2,300 1,125 ಸಿಗುತ್ತೆ, 1,125 ಕೊಡ್ತಾ ಇದ್ದೀರಾ. ಸೊ ವೀಕ್ಷಕರೇ, ಡಿಸ್ಕೌಂಟ್ ರಿಟೇಲ್ ಸ್ಟೋರಲ್ಲಿ ಗ್ರೌಂಡ್ ಫ್ಲೋರ್ ಅಷ್ಟೇ ಅಲ್ಲ, ಇಲ್ಲಿ 2 ಫ್ಲೋರ್ಗಳಿದೆ. ಇವಾಗ ನಾನು ಫಸ್ಟ್ ಫ್ಲೋರಲ್ಲಿ ಇದ್ದೀನಿ. ಸೊ ಇಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಇಲ್ಲಿ ನಿಮಗೆ ಸಿಂಗಲ್ ಡೋರ್ ಫ್ರಿಜ್ಗಳು ಅವೈಲೇಬಲ್ ಇರುತ್ತೆ. ವರ್ಲ್ಫುಲ್ ಬಂದು 13,700, ಇನ್ನೊಂದು ವರ್ಲ್ಫುಲ್ ಇದೆ. ಸೊ ಈ ಕಡೆ ಬಂದರೆ ರಿಯಲ್ಮಿ ಅವ್ರದ್ದು 10,400, ಇಲ್ಲಿ ಬಂದರೆ ಮಾರ್ಕಿ ಅವ್ರದ್ದು 9,000. ಸೊ ಇಲ್ಲಿ ಬಂದರೆ ಟಾಟಾದವ್ರದ್ದು ವೋಲ್ಟಾಸು 18,500. ಸೊ ನೋಡ್ಬೋದು ಕಂಡೀಷನಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಹಾಗೆ ಟಕ ಟಕ ಹೇಳ್ಕೊಂಡು ಹೋಗ್ಬಿಡ್ತೀನಿ. ಹೈಯರ್ ಅವ್ರದ್ದು 17,500 ಓಕೆ. ಆ್ಯಂಡ್ ಸ್ಯಾಮ್ಸಂಗ್ 14,900, ಮಾರ್ಕ್ಯೂ ಇದೆ ಜಸ್ಟ್ 8,900, ಸ್ಯಾಮ್ಸಂಗ್ 12,300, ವರ್ಲ್ಫುಲ್ 14,500, ವರ್ಲ್ಫುಲ್ ಇನ್ನೊಂದಿದೆ ಇದು ನಿಮಗೆ 17,500 ಬರುತ್ತೆ. ಆ್ಯಂಡ್ ಗೋದ್ರೇಜ್ ಅವ್ರದ್ದು ಇಲ್ಲಿ ನಿಮಗೆ 17,500 ಬರುತ್ತೆ. ತುಂಬ ಚೆನ್ನಾಗಿದೆ, ದೊಡ್ಡದಾಗಿದೆ, ಇದು ಸಿಂಗಲ್ ಡೋರ್. ಇದು ನಿಮಗೆ ವರ್ಲ್ಫುಲ್ ಸ್ಯಾಮ್ಸಂಗ್ 15,300. ಆ್ಯಂಡ್ ಈ ಕಡೆ ಬಂತಂತಂದರೆ ಇಲ್ಲಿ ನಿಮಗೆ ಗೋದ್ರೇಜ್ದು ಅವೈಲೇಬಲ್ ಇದೆ, ಸ್ಯಾಮ್ಸಂಗ್ ಅವೈಲೇಬಲ್ ಇದೆ, ವರ್ಲ್ಫುಲ್ ಅವೈಲೇಬಲ್ ಇದೆ, ವರ್ಲ್ಫುಲ್ ಗೋದ್ರೇಜ್, ವರ್ಲ್ಫುಲ್ ಆ್ಯಂಡ್ ಫೈನಲ್ ಆಗಿ ರಿಯಲ್ಮಿ ಟೆಕ್ ಲೈಫ್ 10,400 ರೂಪಾಯಿ. ಸೊ ಡಿಸ್ಕೌಂಟ್ ರಿಟೇಲ್ಸೂರಲ್ಲಿ ಅನೇಕ ಇತರ ಪ್ರಾಡಕ್ಟ್ಗಳು ಕೂಡ ಅವೈಲೇಬಲ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದರೆ ನೋಡಿ, ಇಲ್ಲಿ ಸೈಕಲ್ ಅವೈಲೇಬಲ್ ಇದೆ, ಸ್ಪೋರ್ಟ್ಸ್ ಸೈಕಲ್ ಅಂತ ಹೇಳ್ಬೋದು. ಸೊ ಈ ಕಡೆಯೂ ಕೂಡ ಒಂದು ಸ್ಪೋರ್ಟ್ಸ್ ಸೈಕಲ್ ಅವೈಲೇಬಲ್ ಇದೆ. ಆ್ಯಂಡ್ ಈ ಕಡೆ ಬಂತಂತಂದರೆ ನಿಮಗೆ ಎಲೆಕ್ಟ್ರಿಕಲ್ ಸೈಕಲ್. ಹೌದು ವೀಕ್ಷಕರೇ, ಇದು ಎಲೆಕ್ಟ್ರಿಕಲ್ ಸೈಕಲ್ಲು, 21,000 ಆಗುತ್ತೆ. ಇದನ್ನು ನೀವು ಚಾರ್ಜ್ ಮಾಡಿಕೊಂಡು ಓಡಿಸ್ಲೂಬೋದು. ಸೊ ವೀಕ್ಷಕರೇ, ಇದು ನಿಮಗೆ ಹತ್ತತ್ರ 30 ಕಿಲೋಮೀಟರ್ಗಳವರೆಗೂ ಕೂಡ ಇದನ್ನು ನೀವು ರನ್ನಿಂಗ್ ಮಾಡ್ಬೋದು. ಅಷ್ಟೇ ಅಲ್ಲ, ಈ ಕಡೆ ನಿಮಗೊಂದು ಎಕ್ಸಸೈಜ್ ಇದು ಕೂಡ ಬರುತ್ತೆ. ಸೊ 3,000 ರೂಪಾಯಿಗೆ ನಿಮಗೊಂದು ಎಕ್ಸಸೈಜ್ ಇದು ಕೂಡ ಅವೈಲೇಬಲ್ ಇದೆ. ಆ್ಯಂಡ್ ಇನ್ನು ಮಕ್ಕಳ ಸೈಕಲ್ ಬಂದರೆ ಇಲ್ಲಿ ನೋಡಿ, ಮಕ್ಕಳ ಸೈಕಲ್ ಕೂಡ ಅವೈಲೇಬಲ್ ಇದೆ. ಇವಿಷ್ಟೇ ಅಲ್ಲ, ಇಲ್ಲಿ ರಾಶಿ ರಾಶಿ ತುಂಬಿಕೊಂಡಿದೆ ಅಂತ ಹೇಳ್ಬೋದು. ಪ್ರತಿಯೊಂದು ಮಿಕ್ಸರ್ ಗ್ರೈಂಡರ್ಗಳು, ಪ್ರೀತಿ ಇರ್ಬೋದು, ಉಷಾ ಇರ್ಬೋದು, ಬೇರೆ ಬೇರೆ ಕ್ರಾಂಪ್ಟನ್ ಅವ್ರದ್ದು, ಎಲ್ಲ ರೀತಿಯ ಮಿಕ್ಸರ್ ಗ್ರೈಂಡರ್ಗಳು 50% ನಿಮಗೆ ಆಫರಲ್ಲಿ ಸಿಗ್ತಾ ಇದೆ. ಆ್ಯಂಡ್ ಈ ಕಡೆ ಬಂತಂದರೆ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಷೀನು, ಮಾರ್ಕ್ಯೂ ಅವ್ರದ್ದು, ವರ್ಲ್ಪೂರ್ ಅವ್ರದ್ದು. ಆ್ಯಂಡ್ ಈ ಕಡೆ ಬಂತಂತಂದರೆ ನಿಮಗೆ ಮತ್ತೆ ನಿಮಗೆ ರಿಯಲ್ಮಿ ಟೆಕ್ ಲೈಫ್ ಅವ್ರದ್ದು. ಆ್ಯಂಡ್ ಈ ಕಡೆ ಬಂತಂತಂದರೆ ನಿಮಗೆ ಗೋದ್ರೇಜ್ ಅವ್ರದ್ದು. ಆ್ಯಂಡ್ ಈ ಕಡೆ ಬಂತಂತಂದರೆ ಥಾಮ್ಸನ್ನು, ವರ್ಲ್ಪೂಲು. ತುಂಬ ಚೆನ್ನಾಗಿದೆ ಇವೆಲ್ಲ ನೋಡೋದಕ್ಕೆ ಕೂಡ, ನೋಡಿ ಎಷ್ಟೊಂದು ಸೂಪರ್ ಆಗಿದೆ ಅಂತ ಹೇಳ್ಬೋದು. ಸೊ ಇವೆಲ್ಲ ಏನಿಲ್ಲ ಅಂದರೂ ಕೂಡ ನಿಮಗೆ ಹತ್ತತ್ರ 8,000-9,000 ರೂಪಾಯಿಗೆ ಅವೈಲೇಬಲ್ ಇರುತ್ತೆ. ಥಾಮ್ಸನ್ದು ಸೆಮಿ ಆಟೋಮೆಟಿಕ್ಕು. ಆ್ಯಂಡ್ ಈ ಕಡೆ ಬಂದರೆ ಸ್ಯಾಮ್ಸಂಗ್ ಅವ್ರದ್ದು ಸೆಮಿ ಆಟೋಮೆಟಿಕ್ಕು, ಥಾಮ್ಸನ್ ಅವ್ರದ್ದು ಸೆಮಿ ಆಟೋಮೆಟಿಕ್ಕು. ಅಷ್ಟೇ ಅಲ್ಲ, ಸೊ ಇಲ್ಲಿ ಟಿ ವಿಗಳ ಫುಲ್ ಕಲೆಕ್ಷನ್ಸೇ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಬೇರೆ ಬೇರೆ ರೀತಿಯ ಅಪ್ಲೈನ್ಸಸ್ಗಳು ತುಂಬಿಸಿ ತುಂಬಿಸಿ ಇಟ್ಟಿದ್ದಾರೆ. ಆ್ಯಂಡ್ ಇನ್ನು ಮಕ್ಕಳ ಆಟದ ಸಾಮಾನಿಗೆ ಬಂತಂದರೆ ಇಲ್ಲೊಂದು ನೋಡಿ, ಮಿನಿ ಪವರ್ ಜೆ ಸಿ ಬಿ ಅವೈಲೇಬಲ್ ಇದೆ, 8,400. ಬ್ಯಾಟ್ರಿ ಆಪರೇಟೆಡು, ವಿತ್ ಮ್ಯೂಸಿಕ್ ಬರುತ್ತೆ, ವಿತ್ ಕಂಟ್ರೋಲ್ ಬರುತ್ತೆ, ಕಂಟ್ರೋಲ್ಸ್ ಎಲ್ಲ ಇಲ್ಲೇ ಬರುತ್ತೆ ಅಂತ ಹೇಳ್ಬೋದು. ಇದು ನಿಮಗೆ 8,500 ಅವೈಲೇಬಲ್ ಇದೆ ವೀಕ್ಷಕರೇ. ಅಷ್ಟೇ ಅಲ್ಲದೆ ಇನ್ನು ಈ ಕಡೆ ಬಂದರೆ ಇಲ್ಲೂ ಕೂಡ ತುಂಬಿಸಿ ತುಂಬಿಸಿ ಇಟ್ಟಿದ್ದಾರೆ. ನಾನು ನಿಮಗೆ ತೋರಿಸ್ತಾ ಇದ್ದರೆ ತೋರಿಸ್ತಾನೆ ಇರಬೇಕಾಗುತ್ತೆ, ಅಷ್ಟೊಂದು ಕಲೆಕ್ಷನ್ಸ್ಗಳು ಅವೈಲೇಬಲ್ ಇದೆ. ಮ್ಯೂಸಿಕ್ ಸಿಸ್ಟಮ್ಗಳಿರ್ಬೋದು, ಫ್ರಿಜ್ ಇರ್ಬೋದು, ನೋಡಿ ಇಲ್ಲೆಲ್ಲ ಫ್ರಿಜ್ ಇದೆ, ಡಿಸೈನರ್ ಫ್ರಿಜ್, ಎಲ್ ಜಿ ಡಿಸೈನರ್ ಫ್ರಿಜ್ ಅವೈಲೇಬಲ್ ಇದೆ, ಎಲ್ ಜಿ ಇದೆ, ಕ್ಯಾಂಡಿ ಕಂಪ್ನಿದು ಅವೈಲೇಬಲ್ ಇದೆ. ಆ್ಯಂಡ್ ಈ ಕಡೆ ಬಂದರೆ ಮಿಕ್ಸರ್ಗಳು. ಸೊ ಈ ಕಡೆ ಬಂದರೆ ನೋಡಿ, ಸೋನಿ ಅವ್ರದ್ದು ಮ್ಯೂಸಿಕ್ ಸಿಸ್ಟಮು, ಮೋಟ್ರೋಲ ಮ್ಯೂಸಿಕ್ ಸಿಸ್ಟಮು. ಅಂತೂ ಹಾಗೆ ನೋಡ್ತಾ ಇದ್ದರೆ ಈ ಕಡೆ ಬಂತಂದರೆ ಅಪ್ಲೈನ್ಸಸ್ಗಳ ರಾಶಿ ರಾಶಿ ವೀಕ್ಷಕರೇ, ರಾಶಿ ರಾಶಿ ಅವೈಲೇಬಲ್ ಇದೆ ವೀಕ್ಷಕರೇ. ಸೊ ವೀಕ್ಷಕರೇ, ನೋಡಿದ್ರಲ್ಲ ಡಿಸ್ಕೌಂಟ್ ರಿಟೇಲ್ ಸ್ಟೋರ್ನ ಕಂಪ್ಲೀಟ್ ಮಾಹಿತಿಯನ್ನು ಸುರೇಶ್ ಸರು ನಾನು ಇಬ್ಬರು ಸೇರಿಬಿಟ್ಟು ನಿಮಗೆ ಕೊಟ್ಟಿದ್ದೀವಿ. ಆ್ಯಂಡ್ ಡಿಸ್ಕೌಂಟ್ ರಿಟೇಲ್ ಸ್ಟೋರು
ಒಂದು ಹೆಬ್ಬಗೋಡಿಯಲ್ಲಿ ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ರಾಜಾಜಿ ನಗರದಲ್ಲಿ ಅವೈಲೇಬಲ್ ಇದೆ. ಕಂಪ್ಲೀಟ್ ಡೀಟೇಲ್ಸನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಇಲ್ಲಿ ಪ್ರತಿ ವಾರವೂ ಕೂಡ ಸ್ಟಾಕ್ಸ್ಗಳು ಚೇಂಜ್ ಆಗ್ತಿರುತ್ತೆ ಅಂತ ಹೇಳ್ಬೋದು. ಹೊಸ ಹೊಸ ಪ್ರಾಡಕ್ಟ್ಗಳು ಬರ್ತಾನೆ ಇರುತ್ತೆ. ಆ್ಯಂಡ್ ಪ್ರಾಡಕ್ಟ್ ಬಗ್ಗೆ ಹೇಳಬೇಕು ಅಂತಂದರೆ ಜೆನ್ಯೂನ್ ಪ್ರಾಡಕ್ಟು ತುಂಬ ಸೂಪರಾಗಿರುತ್ತೆ, ಕ್ವಾಲಿಟಿ ಕೂಡ ಸಖತ್ತಾಗಿರುತ್ತೆ. ಕೆಲವೊಂದು ಸ್ಕ್ರ್ಯಾಚು, ಕೆಲವೊಂದು ಚಿಕ್ಕ ಪುಟ್ಟ ಡೆಂಟ್ಗಳಿರ್ತವೆ ಅಂತ ಹೇಳ್ಬೋದು. ಆ್ಯಂಡ್ ಅಪ್ ಟು 80% ಡಿಸ್ಕೌಂಟ್ಸ್ ಇಲ್ಲಿ ಅವೈಲೇಬಲ್ ಇದೆ. ಇವ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸಲ್ಲಿ ಇರುತ್ತೆ. ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ವೀಕ್ಷಕರೆ, ಸೊ ನೋಡಿದ್ರಲ್ಲ ನಿಮಗೋಸ್ಕರ ಎಷ್ಟು ಉತ್ತಮವಾದ ವೀಡಿಯೋ ತಂದು. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸಬೇಕು. ನಮಸ್ಕಾರ.